ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಸೊ ವೀಕ್ಷಕರೆ ಇಂದಿನ ವಿಡಿಯೋ ಇದೆಯಲ್ಲ ನಿಜವಾಗ್ಲೂ ಆ್ಯಕ್ಚುಲಿ ಒಂದು ವಿಶೇಷ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರ್ಯಾರು ಒಂದು ಬಿಸ್ನೆಸ್ ಮಾಡಬೇಕು ಒಂದು ಬಿಸ್ನೆಸ್ ಸಾಧನೆ ಮಾಡಬೇಕು ಅಂತಿದ್ರೆ ನಿಜವಾಗ್ಲೂ ಇದು ನಿಮಗೆ ಹೇಳಿ ಮಾಡಿಸಿದಂತಹ ಒಂದು ವಿಡಿಯೋ ಅತಿ ಕಡಿಮೆ ಬಂಡವಾಳದಲ್ಲಿ ಒಂದು ಫುಡ್ ಫ್ರಾಂಚೈಸಿ ತೊಗೊಂತೀರಲ್ವ ಆ ಬಂಡವಾಳದಲ್ಲಿ ಇವತ್ತು ನೀವು ಒಂದು ಗ್ಯಾಸ್ ಏಜೆನ್ಸಿ ಮಾಲೀಕರಾಗ್ಬೋದು ಆ್ಯಂಡ್ ಇನ್ನೊಂದು ವಿಚಾರ ಇನ್ನೊಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಕೂಡ ಕಡಿಮೆ ಬಂಡವಾಳ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಸಾಧನೆ ಮಾಡಬೇಕು ಅಂತಿದ್ರೆ ದಯವಿಟ್ಟು ವಿಡಿಯೋನ ಅವ್ರ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಸೊ ಐ ಸ್ಪೆಷಲ್ ವಿಡಿಯೋ ತಂದಿದ್ದಾರೆ ಅವ್ರ ಆಫೀಸ್ಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಮ್ಯಾಟ್ರ್ ಗೊತ್ತಾಗುತ್ತೆ ವಿಚಾರ ತಿಳ್ಕೊಬೋದು ನೀವು ಕೂಡ ಒಂದೊಳ್ಳೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಆಲ್ರೆಡಿ ಲೇಟ್ ಆಗಿದೆ ಸೊ ಹೋಗಬೇಕು ನಮ್ಮ ಅಂಕಲ್ ಕೂಡ ಕಾಯ್ತಾ ಇದ್ದಾರೆ ಸೊ ಬನ್ನಿ ವೀಕ್ಷಕರೇ ಪೆಟ್ರೋಲ್ ಬಂಕ್ ತೆಗೆಯೋದು ಹೇಗೇನೋ ಈ ಬಿಸ್ನೆಸ್ ಬರೋದು ಹಂಗೆ ಅಂತ ಅನ್ಕೊಂಡಿರ್ತಾರೆ ಬಟ್ ಆದ್ರೆ ತಮ್ಮ ಕಂಪನಿಯವರು ಓನ್ಲಿ ಫೋರ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡಿಂದ ಬಿಸ್ನೆಸ್ಗೆ ಮಾಡ್ಬೋದು ನಾವು ಬರ್ಬೋದು ಅನ್ನೋ ಒಂದು ಆಪರ್ಚುನಿಟಿ ಪ್ರಾಫಿಟೇಬಲ್ ನಿಮ್ಗೆ ಬೇಕೇ ಬೇಕು ಆ ಟೈಮಲ್ಲಿ ನಾವು ಬೆಸ್ಟ್ ಪ್ರೈಸ್ ನಿಮ್ಗೆ ಎವ್ರಿ ಮಂತ್ ಕೊಡ್ತೀರಾ ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಗೆ ಅಗ್ರಿಮೆಂಟ್ ಮಾಡಿಸ್ಕೊಡ್ತೀವಿ ಹಾಗೆ ಸರ್ಟಿಫಿಕೇಟ್ ಮಾಡಿಸ್ಕೊಡ್ತೀವಿ ಹಾಗೆ ಕಂಪ್ನಿ ತ್ರೂ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಲೈಸೆನ್ಸ್ ಸೊ ಪ್ರತಿಯೊಂದು ಸಿಗುತ್ತೆ ನಮಸ್ತೆ ಮಾಡ್ತಿವಂತ ಬಂದಿ ಕನ್ನಡ ಹೊಸ ವಿಡಿಯೋ ಜೊತೆ ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ ವೀಕ್ಷಕರೇ ಇವತ್ತಿನ ಇವತ್ತು ಇನ್ಫಾರ್ಮೇಶನ್ ನಿಜವಾಗ್ಲೂ ಯುನೀಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಕನ್ನಡ ಕೋರ ಚಾನಲ್ ಅಲ್ಲಿ ಇಡೀ ಯೂಟ್ಯೂಬ್ ಅಲ್ಲಿ ಯಾರು ಕೂಡ ಇಲ್ಲಿವರೆಗೆ ಒಂದು ಗ್ಯಾಸ್ ಏಜೆನ್ಸಿಯನ್ನು ನಡೆಸೋದು ಹೇಗೆ ಗ್ಯಾಸ್ ಬಿಸ್ನೆಸ್ ಅನ್ನ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿಲ್ಲ ಅಂತ ಒಂದು ಇನ್ಫಾರ್ಮೇಶನ್ ಅನ್ನ ಇವತ್ತು ನಾನು ನಿಮಗೆ ತೊಗೊಂಡ್ ಬರ್ತಾ ಇದ್ದೀನಿ ನೀವು ಹೇಳ್ಬೋದು ಗುರು ನಾವು ನೋಡಿದೀವಿ ಬೇರೆ ಬೇರೆ ವಿಡಿಯೋ ನೋಡಿದೀರಾ ಆದ್ರೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಇರಬೇಕು ಹೌದು ವೀಕ್ಷಕರೇ ಗ್ಯಾಸ್ ಒಂದು ಏಜೆನ್ಸಿ ತಗೊಬೇಕು ಲೈಕ್ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಒಂದು ಇದನ್ನ ತಗೊಬೇಕು ಅಂದ್ರೆ ಎಲ್ಲರಿಗೂ ಬರುವಂತದ್ದು ಅಥವಾ ಗೊತ್ತಿರುವಂಥದ್ದು 30 ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಆದ್ರೆ ಆಲ್ರೆಡಿ ತಮ್ಮೆಲ್ಲ ನೋಡಿದ್ರೆ ಕೇವಲ ನಾಲ್ಕ ಲಕ್ಷದ ನಲವತ್ತೈದು ಸಾವಿರದಿಂದನೂ ಕೂಡ ನೀವು ಈ ಅನ್ನು ಮಾಡಬಹುದು ಹಾಗಾದ್ರೆ ಯಾರಪ್ಪ ಈ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಾರೋ ಅಂತ ಯೋಚನೆ ಮಾಡ್ತಾ ಇದ್ರ ವೀಕ್ಷಕರೇ ಈ ಬಿಸ್ನೆಸ್ ಆಪರ್ಚುನಿಟಿ ನಮಗೆ ತರ್ತಾ ಇರುವಂತ ಐ ಬಿ ಪಿ ಗ್ಯಾಸ್ ಅವರು ವೀಕ್ಷಕರೆ ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಐ ಬಿ ಪಿ ಗ್ಯಾಸ್ ಕಡೆಯಿಂದ ಮಾಲಿನಿ ಮೇಡಮ್ ಅವರಿದ್ದಾರೆ ವೆಲ್ಕಮ್ ಮಾಡೋಣ ಮೇಡಮ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ನಮಸ್ತೆ ಮೇಡಮ್ ನಮಸ್ತೆ ಚೆನ್ನಾಗಿದ್ದೀರಾ ಮೊದಲೇದಾಗಿ ಲೈಕ್ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು ಏನು ಗೊತ್ತಾ ಲೈಕ್ ತುಂಬ ಜನ ಇಸ್ ಆಸೆ ಇರುತ್ತೆ ನಾವು ಬಿಸ್ನೆಸ್ ಮಾಡಬೇಕು ದೊಡ್ಡದಾಗಿ ಬಿಸ್ನೆಸ್ ಮಾಡಬೇಕು ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಮಾಡಬೇಕಂದ್ರೆ ಎವ್ರಿ ಡೇ ಯೂಸ್ ತುಂಬ ಬೇಕಾಗುತ್ತೆ ಸೊ ಅಂಥದ್ರಲ್ಲಿ ಅದು ಬ ಎಲ್ಲರದ್ದು ಬಂದಿರುತ್ತೆ ಒಂದು ಪೆಟ್ರೋಲ್ ಬಂಕ್ ತೆಗೆಯೋದು ಹೇಗೇನೋ ಈ ಬಿಸ್ನೆಸ್ ಬರೋದು ಹಂಗೆ ಅಂತ ಅನ್ಕೊಂಡಿರ್ತಾರೆ ಬಟ್ ಆದರೆ ತಮ್ಮ ಕಂಪನಿಯವರು ಓನ್ಲಿ ಫೋರ್ ಲ್ಯಾಕ್ ಫೋರ್ಟಿ ಫೈವ್ ಇಂದ ಬಿಸ್ನೆಸ್ಗೆ ಮಾಡ್ಬೋದು ನಾವು ಬರ್ಬೋದು ಅನ್ನೋ ಒಂದು ಆಪರ್ಚುನಿಟಿಯನ್ನು ನೀವು ತೆಗೆದಿದ್ದೀರಾ ಸೊ ಫಸ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿರೋದು ಐ ಬಿ ಪಿ ಗ್ಯಾಸ್ ಸೊ ಇದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ ನೀವು ಯಾರು ಏನು ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ ಮೇಡಮ್ ಸರ್ ನೀವಾಗಲೇ ಹೇಳಿದಾಗೆ ಈಗ ಎಲ್ ಪಿ ಜಿ ಅನ್ನೋದು ಎವ್ರಿ ಡೇ ಕನ್ಸ್ಯೂಮೇಬಲ್ ಪ್ರಾಡಕ್ಟ್ ಇದು ಸೊ ಈ ದಿನ ಬಳಕೆಯಲ್ಲಿ ಎವ್ರಿ ಡೇ ಬೇಕೇ ಬೇಕು ನಡೆಯೋದಿಲ್ಲ ಮೊದಲು ತರ ಸೊ ಹಾಗಾಗಿ ಐ ಬಿ ಪಿ ಅನ್ನೋದು ಇಂಡೋ ಬ್ರೈಟ್ ಪೆಟ್ರೋಲಿಯಂ ಅಂತ ಹೇಳಿ ಇದು ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ತರ್ಟೀನಲ್ಲಿ ಅಲ್ಲಿ ನಾರ್ತ್ ಅಲ್ಲಿ ಸೊ ನಾವು ಇವಾಗ ಮಾಸ್ಟರ್ ಫ್ರಾಂಚೈಸಿನ ಸೌತಲ್ಲಿ ತಗೊಂಡಿದ್ದೀವಿ ಸೊ ಆರ್ ಡೂಯಿಂಗ್ ಗುಡ್ ರೈಟ್ ಸೊ ಇದು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ನಮ್ಮ ಹತ್ರ ಈಗ ಆಲ್ಮೋಸ್ಟ್ ಟೆನ್ ಪ್ಲಸ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ನಾವು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೀವಿ ಎಕ್ಸ್ಪ್ಯಾಂಡ್ ಮಾಡಿ ಬ್ಯಾಂಗ್ಳೂರ್ ಒಂದು ಲೈಕ್ ಗ್ಯಾಸ್ ಬಿಸ್ನೆಸ್ ಇಸ್ ಇಟ್ ಪ್ರಾಫಿಟೇಬಲ್ ಖಂಡಿತ ಸರ್ ಈಗ ನೀವು ನೋಡಿರ್ಬೋದು ಹೋಟೆಲ್ ಪ್ರಾಪರ್ ಆಗಿ ಈಗ ನೀವು ಕಮರ್ಷಿಯಲ್ ಮತ್ತೆ ಡೊಮೆಸ್ಟಿಕ್ ಅಂತ ಎರಡು ರೀತಿ ಹೌದು ಡೊಮೆಸ್ಟಿಕ್ ಅಂದ್ರೆ ಯಾವ ತರ ಬರುತ್ತೆ ಮನೆಯಲ್ಲಿ ದಿನ ನೀವು ಯೂಸ್ ಮಾಡೋದನ್ನ ಡೊಮೆಸ್ಟಿಕ್ ಅಂತ ಕರಿತೀವಿ ಕಮರ್ಷಿಯಲ್ ಅಂತ ಆಗಿರ್ಬೋದು ಪಬ್ಸ್ ಬಾಸ್ ರೆಸ್ಟೋರೆಂಟ್ಸ್ ಮಂಟಪಸ್ ಪಿಜಿಸೋ ಇದೆಲ್ಲ ಬರೋದು ಕಮರ್ಷಿಯಲ್ ಹೌದು ಸೊ ನಾವು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡೋದು ಕಮರ್ಷಿಯಲಿ ನೀವು ಯಾಕೆ ಕೇಳಬಹುದು ಮೇಡಮ್ ಯಾಕೆ ನೀವು ಡೊಮೆಸ್ಟಿಕ್ ಕೊಡಲ್ಲ ಅಂತ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನೀವು

ಪರ್ ವೀಕ್ ಅಲ್ಲಿ ಟೂ ಟು ತ್ರೀ ಕನ್ಸ್ಯೂಮ್ ಆಗುತ್ತೆ ಹಾಗೆ ಆಗುತ್ತೆ ಬೆಸ್ಟ್ ಬೇಡಿಕೆ ಇದೆ ಅಟ್ಲೀಸ್ಟ್ ಮೋರ್ ದನ್ ಫೈವ್ ಅವರಿಗೆ ಕನ್ಸ್ಯೂಮ್ ಆಗುತ್ತೆ ಸೊ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ನಿಮಗೆ ಒಂದೂವರೆ ತಿಂಗಳಲ್ಲಿ ಒಂದು ಸಿಲಿಂಡರ್ ಹೋಗೋದು ಓಕೆನಾ ಒಂದು ವೀಕ್ ಅಲ್ಲಿ ನಾಲ್ಕರಿಂದ ಐದು ಪ್ರಾಫಿಟೇಬಲ್ ಪ್ರಾಫಿಟೇಬಲ್ ಒಂದು ಪ್ಲಸ್ ರೊಟೇಷನ್ ರೊಟೇಷನ್ ಮೇಜರ್ ತುಂಬಾ ಸಿಲಿಂಡರ್ ರೊಟೇಷನ್ ಬೇಗ ಬೇಗ ಆಗತ್ತೆ ನಿಮಗೆ ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ರೊಟೇಷನ್ ನಿಮ್ಗೆ ಯಾವಾಗ ಜಾಸ್ತಿ ಆಗುತ್ತೆ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗತ್ತೆ ಜಾಸ್ತಿ ಆಗುತ್ತೆ ಬಟ್ ಸಿಲಿಂಡರ್ಸು ನಿಮ್ಗೆ ಒನ್ ಫಿಫ್ಟೀ ಇಂದ ಒನ್ ಸೆವೆಂಟಿ ರುಪೀಸ್ ವರೆಗೂ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಇರತ್ತೆ ಬಟ್ ನೀವು ಹೇಗೆ ಮಾಡ್ತೀರಾ ಅಪ್ರಾಕ್ಸಿಮೆಟ್ಲಿ ಇದು ನಾನು ಹೇಳ್ತಾ ಇರೋದು ನೀವು ಹೇಗೆ ಅದನ್ನ ನೀವು ರೊಟೇಶನ್ ಗೆ ಇಟ್ಕೊಳ್ತೀರ ಹಾಗೆ ಬಟ್ ಇದನ್ನ ನೀವು ಹೇಗೆ ತಗೊಳ್ಬಹುದು ಅಂತಾನೆ ಮ್ಯಾಮ್ ಇವತ್ತು ನಾನು ಡಿಸ್ಟ್ರಿಬ್ಯೂಷನ್ ತಗೊಂಡೆ ನಾಳೆ ನನಗೆ ಬೇಕು ಪ್ರಾಫಿಟ್ ನಾಳೆನೇ ಪ್ರಾಫಿಟ್ ಬೇಕು ಆ ತರ ಎಲ್ಲ ಇಲ್ಲ ಓಕೆ ಓಕೆ ಯು ಹ್ಯಾವ್ ಟು ವೇಟ್ ಫಾರ್ ಎ ಪೇಷಿಯೆನ್ಸ್ಲಿ ಫಾರ್ ದ ಸಮ್ ಟೈಮ್ಸ್ ಯಾವುದೇ business ಆಗಲಿ ಯಾವುದೇ business ಆಗಲಿ ಪಿಜಿ ಅಂತ ಅಲ್ಲ ಯಾವುದೇ business ಆಗಲಿ ಅಗ್ರಿಕಲ್ಚರ್ ಇಂದ ಹಿಡಿದು business ವರೆಗೂ ಕೂಡ ಎಲ್ಲಾನು ಒಂದು ಟೈಮ್ ಅಂತ ತಗೊಳ್ಳುತ್ತೆ ಕರೆಕ್ಟ್ ಒಂದು ಸೆಟ್ರೇಟ್ ಆಗಕ್ಕೆ ಟೈಮ್ ತಗೊಳ್ಳುತ್ತೆ ಸೋ ಆ ಸೆಟ್ರೇಟ್ ಆದ್ಮೇಲೆ ಏನಾಗುತ್ತೆ ನಿಮಗೆ ಆಟೋಮ್ಯಾಟಿಕಲಿ ನಿಮ್ಮ ಪ್ರಾಫಿಟ್ ಏನಿರತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿರತ್ತೆ ಅದು ಪ್ರಾಫಿಟ್ ಗೆ ಕನ್ವರ್ಟ್ ಒಂದು ಇದೆ ಲೈಕ್ ಇವಾಗ ನೀವೇ ಹೇಳಿದ್ರಿ ಒಂದು ಹೋಟೆಲ್ಗೆ ಒನ್ ವೀಕಿಗೆ ಟೂ ಟು ಟು ತ್ರೀ ಸಿಲಿಂಡರ್ಸ್ ಬೇಕಾಗುತ್ತೆ ಅಂತ ಹೇಳ್ತೀರಾ ಫೋರ್ ಟು ಫೈವ್ ಅಪ್ರಾಕ್ಸಿಮೇಟ್ ಯಾಕಂದ್ರೆ ತುಂಬಾ ನಾನು ನೋಡಿದ್ದೀನಿ ಕೆಲವೊಂದು ಹೋಟೆಲ್ಗಳು ಪರ್ ಡೇ ಒಂದ್ ಸಿಲಿಂಡರ್ ಕೂಡ ಕನ್ಸ್ಯೂಮ್ ಮಾಡೋದು ಇದ್ದಾರೆ ಸೊ ನನ್ನ ಏನಂತಂದ್ರೆ ನಿಮ್ಮ ಹತ್ರ ಆ ಕೆಪಾಸಿಟಿ ಇದೆಯಾ ಪರ್ ಡೇ ಪರ್ ಡೇ ಒಂದು ಡಿಸ್ಟ್ರಿಬ್ಯೂಟರ್ ಒಂದು ಹೋಟೆಲ್ಗೆ ಟೂ ಟು ತ್ರೀ ಒನ್ ಸಿಲಿಂಡರ್ ಟು ಸಿಲಿಂಡರ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಒಂದ್ ಡೀಲರ್ ಅಲ್ಲಿ ಟೆನ್ ಸೊ ಟೆನ್ ಪ್ಲಸ್ ಸಿಲಿಂಡರ್ಸ್ಗಳು ಮೂವ್ ಆಗ್ತಾ ಇದೆ ಅಂತಂದ್ರೆ ಟೆನ್ ಪ್ಲಸ್ ಇದೆ ನಿಮ್ಮ ಹತ್ರ ಸೊ ಇವಾಗ ನಂತರ ಇನ್ನ ಜಾಸ್ತಿ ಬರ್ತಾರೆ ಸೊ ಆ ಕೆಪಾಸಿಟಿ ನಿಮ್ಮತ್ರ ಇಸ್ ಸರ್ ಮೇಜರ್ಲಿ ನಾವು ಕಾನ್ಸನ್ಟ್ರೇಟ್ ಮಾಡೋದು ಸರ್ವಿಸ್ ಕ್ವಾಲಿಟಿ ಆ್ಯಂಡ್ ಆನ್ ಟೈಮ್ ಡೆಲಿವರಿ ಸೊ ಇದು ಮೂರು ಕೂಡ ನಮ್ಮ ಹತ್ರ ಇರತ್ತೆ ನೀವ್ ಕೇಳಿದ ಹಾಗೆ ನೀವು ಸರ್ವಿಸ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಯಾ ಸರ್ ವಿ ಆರ್ ರೆಡಿ 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 ಸೊ ಕಮರ್ಷಿಯಲ್ ಅಲ್ಲಿ ನೀವ್ ಎಷ್ಟು ನಮ್ಮಲ್ಲಿ ವೈಲ್ಡ್ ರೇಂಜ್ ಆಫ್ ವೆರೈಟೀಸ್ ಇದೆ ಸೊ ಕಂಪ್ಯಾರಿಟಿವ್ಲಿ ಅದರ್ಸ್ ಅಂತ ಹೇಳ್ಬಹುದು ಸೊ ನಮ್ಮಲ್ಲಿ ಹೇಗಿದೆ ಅಂತಂದ್ರೆ ಆ ಫಿಫ್ಟೀನ್ ಕೆ ಜಿಯಿಂದ ಅಪ್ ಟು ಫೋರ್ ಫಿಫ್ಟಿ ಕೆಜಿ ಇವರ್ಸ್ವರೆಗೆ ನೀವಿಲ್ ನೋಡ್ಬಹುದು ಫೋರ್ ಫಿಫ್ಟಿ ಕೆಜಿ ನೀವು ನಾನು ನೋಡಿರೋದು ಮ್ಯಾಕ್ಸ್ ಸಿಸ್ಟಮ್ ಮೇಡಮ್ ಇಲ್ಲಿದೆಲ್ಲ ತರ್ಟಿ ತ್ರೀ ಕೆಜಿ ದಟ್ ಸೆಟ್ ನೋಡ್ತೀವಿ ಫೋರ್ ಫಿಫ್ಟಿ ಕೊಡ್ತೀವಿ ನಮ್ಮಲ್ಲಿ ಇದೆ ಇಂಡಸ್ಟ್ರೀಯಲ್ ಇಂಡಸ್ಟ್ರಿಯಲ್ ಇಂಡಸ್ಟ್ರೀ ಫೋರ್ ಫಿಫ್ಟಿ ಯಾವ ಯಾವ್ ಇಂಡಸ್ಟ್ರೀಗೆಲ್ಲ ಯೂಸ್ ಮಾಡ್ತಾರೆ ಅದೇ ಸೊ ಈಗ ಪೇಪರ್ ಮ್ಯಾನುಫ್ಯಾಕ್ಚರ್ ಕಟ್ಟಿಂಗ್ ಅವರೆಲ್ಲ ಕೂಡ ಪೇಪರ್ ಕಟ್ಟಿಂಗ್ ಆಗಿರ್ಬೋದು ಅವ್ರಗಳೆಲ್ಲ ಅವರಿಗೆಲ್ಲ ನೀವು ಕೊಡ್ತೀರಾ ಅಂತೀರಾ

ಪಾಸ್ ಮಾಡುವಂತ ಬಿಸ್ನೆಸ್ ನಾನ್ ಮಾಡಿದೆ ನನ್ಗೆ ಮುಗ್ದೋಯ್ತು ಅನ್ನೋದಲ್ಲ ಇದು ಜನರೇಷನ್ ಪಾಸ್ ಮಾಡುವಂತ ಬಿಸ್ನೆಸ್ ಇದು ಸೊ ನಾನ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಬಿಸ್ನೆಸ್ ಈಗ ನಾನ್ ಮಾಡಿದೆ ನನ್ನ ಮಕ್ಕಳು ಮೊಮ್ಮಕ್ಕಳು ಸೊ ಈ ರೀತಿ ಬಿಸ್ನೆಸ್ ನ ಸ್ಟಾರ್ಟ್ ಹೆರಿಟೇಜ್ ನೀವು ವರ್ಕ್ ಮಾಡ್ತಾನೆ ಇದನ್ನ ಪಾರ್ಟ್ ಟೈಮ್ ತರ ನೀವು ಮಾಡ್ಕೊಂಡು ಹೋಗ್ಬೋದು ಸರ್ ಸೊ ಹೇಗೆ ಅಂತಂದ್ರೆ ನೀವು ವರ್ಕ್ ಮಾಡ್ತಾ ಇರ್ತೀರಾ ಪಾರ್ಲರ್ ಇದನ್ನ ರನ್ ಮಾಡ್ಕೊಂಡು ಹೋಗ್ಬೋದು ಹ್ಮ್ ಹ್ಮ್ ನಮ್ಮ ಮಿಸೆಸ್ ಇರ್ತಾರೆ ಫಾದರ್ ಇರ್ತಾರೆ ಬ್ರದರ್ಸ್ ಇದು ಇದೇ ತರ ನಡೆಕೊಂಡು ಹೋಗಬೇಕು ಇದೇ ಎಜುಕೇಟ್ ಆಗಿರಬೇಕು ಅನ್ನೋದಿಲ್ಲ ಆ ಏನಿಲ್ಲ ಏನಿಲ್ಲ ಒಂದಸಲ ಈ business ನ ತಿಳ್ಕೊಂಡ್ರೆ ಸಾಕು ಸೊ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಿ ಇನ್ನೊಂದು ಏನಂತಂದ್ರೆ ಹೈ ಡಿಮಾಂಡ್ ನಾನೇ ಆಕ್ಚುಲಿ ನಿಮ್ಮತ್ರ ಕೇಳಿದೆ ಬಟ್ ನನಗೆ ಗೊತ್ತು ಮಾರ್ಕೆಟ್ ಅಲ್ಲಿ ಸಿಲಿಂಡರ್ ಎವರಿಬಡಿ ವಾಟ್ ಬೇಕೇ ಬೇಕಾಗುತ್ತೆ ಸರ್ ಮೊдಲ್ಲೇ ನಿಮಗೆ ಗೊತ್ತಿರ್ಬೋದು ಕಟ್ಟಿಗೆಯಲ್ಲಿ ಕೆಲಸ ಅಂದ್ರೆ ವಲೇ ಅನ್ನು ಇರಿಸ್ತಾ ಇದ್ರು ಪ್ರತಿಯೊಂದು ಅದ್ರಲ್ಲೇ ಇತ್ತು ಈ ನಡುವೆ ಎಲ್ LPG ಬಂದ ಮೇಲೆ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅದು ಅಲ್ದೆ ಗೌರ್ಮೆಂಟ್ ಕೂಡ ಸಬ್ಸಿಡಿಸ್ ಕೊಡೋದಾಗ್ಲಿ ಮತ್ತೊಂದಾಗ್ಲಿ ನಡ್ಕೊಂಡು ಬರ್ತಾ ಬರ್ತಾ ಇದೆ ಸೊ ಹಾಗಾಗಿ ಎಲ್ ಪಿಜಿ ಅನ್ನೋದು ಕಮರ್ಷಿಯಲ್ ಡೊಮೆಸ್ಟಿಕ್ ಮಾತ್ರ ಅಲ್ಲ ಕಮರ್ಷಿಯಲ್ ಅಲ್ಲೂ ಕೂಡ ಒಂದು ಬೆಸ್ಟ್ ಅಂತ ಸೊ ನೀವು ಹೇಳ್ತಾ ಇರೋದು ಬಿಸ್ನೆಸ್ಗೆ ಸ್ಕೋಪ್ ಇದೆ ಇದೆ ನನ್ನ ಕ್ವಶನ್ ಏನಂತಂದರೆ ಲೈಕ್ ಮಾರ್ಕೆಟಲ್ಲಿ ಬಿಗ್ ಬಿಗ್ ಪ್ಲೇಯರ್ಸ್ ಇದ್ದಾರೆ ಎಲ್ಲ ಆಲ್ಮೋಸ್ಟ್ ಗೌರ್ಮೆಂಟ್ ಇವರೇ ಬರ್ತಾ ಅಂತ ಹೇಳ್ಬೋದು ವೈ ವಿ ಚೂಸ್ ಐ ಬಿ ಪಿ ಗ್ಯಾಸ್ ನಿಮ್ಮನ್ನು ನಾವು ಯಾಕೆ ಚೂಸ್ ಮಾಡಬೇಕು ಏನು ಹೇಳ್ತೀರಾ ನಿಮ್ಮ ಯು ಎಸ್ ಪಿ ಏನು ಸರ್ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ನಾವು ಮಾರ್ಕೆಟಲ್ಲಿ ನಾವು ಯಾಕೆ ಐ ಬಿ ಪಿನ ಚೂಸ್ ಬೇರೆ ಥರ ಗ್ಯಾಸಸ್ ಇದೆ ಅಂತ ಹೇಳಿ ಸರ್ ನಾನು ಆಗಲೇ ಫಸ್ಟ್ ಹೇಳಿದೆ ಸೇಫ್ಟಿ ಇರ್ಬೋದು ಅಥವಾ ನಮ್ಮಲ್ಲಿ ಒಂದು ಸೆಕ್ ಕ್ವಾಲಿಟಿ ಆಗಿರ್ಬೋದು ಅಶ್ಯೂರೆನ್ಸ್ ಆಗಿರ್ಬೋದು ಆನ್ ಟೈಮ್ ಡಿಲಿವರಿ ಆಗಿರ್ಬೋದು ಇದೆಲ್ಲ ಕೂಡ ಇದೆ ಸೊ ಹಾ ಸೊ ಎಲ್ ಪಿ ಜಿ ಅಂತ ಅಂದರೆ ನಮಗೆ ಗೊತ್ತಿರೋ ಹಾಗೆ ನೀವು ನೀವು ಹೇಳೋದು ನಾನು ಹೇಳೋದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ಬೋದು ಬಟ್ ಇಟ್ಸ್ ನಾಟ್ ಎ ಲಿಕ್ವಿಡ್ ಪೆಟ್ರೋಲಿಯಂ ಇಟ್ ಈಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಲಿಕ್ವಿಫೈಡ್ ಸೊ ಇದರಲ್ಲಿ ಪ್ರೋಪೇನ್ ಅಂತ ಬ್ಯೂಟೇನ್ ಅಂತ ಎರಡು ಅಂಶ ಇರತ್ತೆ ಸೊ ಇದನ್ನ ನಾವು ಮಿಕ್ಸ್ಚರ್ ಮಾಡ್ತೀವಿ ಆಸ್ ವಿ ನೋ ನಮ್ಗೆ ಏನ್ ಗೊತ್ತಿರತ್ತೆ ಸಿಲಿಂಡ್ರ್ ಬಂತಪ್ಪ ಮನೆಗೆ ಅಥವಾ ಹೋಟೆಲ್ ಬಂತು ಹಾಕಿದ್ವಿ ಇದು ಅಷ್ಟೇ ಗೊತ್ತಿರೋದು ಸೊ ಪ್ರೋಪೇನ್ ಏನಕ್ಕೆ ಯೂಸ್ ಮಾಡ್ತೀವಿ ಬ್ಯೂಟೇನ್ ಏನೋ ಯೂಸ್ ಮಾಡ್ತೀವಿ ಅಂತಂದ್ರೆ ಶಾಖ ಮತ್ತೆ ಪ್ರೆಷರ್ ಇದು ಎರಡು ಇದ್ರೆ ಮಾತ್ರ ನಮ್ಗೆ ಅಡುಗೆ ಆಗ್ಲಿಕ್ಕೆ ಸಾಧ್ಯ ಹಾಫ್ ಅನ್ ಅವರ್ ವೇಟ್ ಮಾಡ್ತೀರಾ ಒಂದು ಅಡಿಗೆ ಆಗ್ಲಿ ಲೇಟ್ ಆಯ್ತು ವೇಟ್ ಮಾಡ್ತೀರಾ ಹೋಟೆಲ್ ಇಲ್ಲ ಮಾಡುದಿಲ್ಲ ಆದ ತಕ್ಷಣ ನೀವ್ ಈ ಹೋಟೆಲ್ ಬಂದ್ವಿ ಅಂತ ಶಾಖ ಇದು ಪ್ರೆಷರ್ ಇಲ್ಲ ಅಂತಂದ್ರೆ ದರ್ ಇಸ್ ನೋ ಯೂಸ್ ವರ್ಕ್ ಆಗೋದಿಲ್ಲ ಪ್ರೆಷರ್ ಇದ್ದು ಶಾಖ ಇಲ್ಲ ಅಂತಂದ್ರೆ ಅಂತ ಅಂದ್ರೆ ಎರಡು ಕೂಡ ಕಾಂಬಿನೇಷನ್ ಎಲ್ಲ ಇರ್ಬೇಕು ನಮ್ಮಲ್ಲಿ ಸಿಕ್ಸ್ಟಿ ಪ್ಲಸ್ ಫಾರ್ಟಿ ಪರ್ಸೆಂಟ್ ಎರಡನ್ನೂ ಕೂಡ ಕಾಂಬಿನೇಟ್ ಮಾಡಿ ಹಾಕಿರ್ತೀವಿ ಸೊ ಯಾಕೆ ಐ ನ ಚೂಸ್ ಮಾಡಬೇಕು ಅಂತ ಕೇಳಿದ್ರಲ್ಲ ಫಸ್ಟ್ ಪಾಯಿಂಟ್ ಇದೆ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಸೊ ಕ್ವಾಲಿಟಿ ನಿಮ್ಮಲ್ಲಿ ಇದೆ ಪ್ರೆಷರ್ ಇದೆ ಅಂಡ್ ಪವರ್ ಇದೆ ಏನು ಇದು ಬೇಕು ಇದೆ ಮತ್ತೆ ಪ್ರೆಷರ್ಗೆ ಏನು ಅಂಶ ಬೇಕು ನಮ್ಮಲ್ಲಿ ಪ್ರಾಪರ್ ಆಗಿ ಸಪ್ಲೈ ಆಗತ್ತೆ ಸೊ ಸೆಕೆಂಡ್ ತಿಂಗ್ ನೀವು ನೋಡಿರ್ಬೋದು ರೋಡ್ ಸೈಡ್ ನೋಡಿರ್ಬೋದು ಅಥವಾ ಹೋಟೆಲ್ ಗಳಲ್ಲೇ ನೋಡಿರ್ಬೋದು ಸೊ ಸಿಲಿಂಡರ್ ಗೆ ಖಾಲಿ ಆಗ್ತಾ ಆಗ್ತಾ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ನೀರ್ ಇಟ್ಬಿಟ್ಟು ಅದ್ರೊಳಗಡೆ ಮುಳಿಸ್ತಾರೆ ನನ್ನ ಪ್ರಕಾರ ಮೋಸ್ಟ್ಲಿ ಅದು ಲಿಕ್ವಿಡ್ ಆಗಿರುತ್ತೆ ಅದನ್ನ ಮತ್ತೆ ಇವಾಪರೇಟ್ ಮಾಡೋದು ಸೊ ಏನಲ್ಲಿ ಉಳ್ದಿರತ್ತೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೋಸ್ಕರ ಅದನ್ನ ಯೂಸ್ ಮಾಡಿ ನಮ್ಮಲ್ಲಿ ಅದು ಅವಶ್ಯಕತೆ ಇಲ್ಲ ಸರ್ ಬೇಡ ಅಂತೀರಾ ಬೇಡ ಅಂತೀವಿ ಈ ಒಂದು ಅಂಶ ಯಾವಾಗ ನಾವು ಯೂಸ್ ಮಾಡ್ತೀವಿ ಪ್ರೋಟೀನ್ ಅಂತ ಬ್ಯೂಟಿನ್ ಸೊ ಅದು ಎಕ್ಸ್ಟ್ರಾಕ್ಟ್ ಕಂಪ್ಲೀಟ್ ಆಗಿ ಮಾಡ್ತದೆ

ಸೊ ಯಾರೇ ಬಂದರೂ ಕೂಡ ನಮ್ಮ ಸ್ಟಾಕ್ ಪಾಯಿಂಟಲ್ಲಿ ಎವ್ರಿ ಟೈಮ್ ಸ್ಟಾಕ್ ಅವೈಲೇಬಿಲಿಟಿ ಇರುತ್ತೆ ನೀಡ್ ನೀ ನಾಟ್ ಟು ವೆಯ್ಟ್ ಫಾರ್ ದ ಹಾರ್ಲಿ ಬೇಸಿಸ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ನಮ್ಮಲ್ಲಿ ವೇಟ್ ಮಾಡಬೇಕಾಗಿಲ್ಲ ವೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ಒಂದು ಕ್ವೆಶ್ಚನ್ ಬರುತ್ತೆ ಇಲ್ಲಿ ವೇಟ್ ಮಾಡಬೇಕಾಗಿಲ್ಲ ಅಂತಿರಲ್ಲ ನಿಮ್ಮ ಕಾಂಪಿಟೇಟರ್ ಅಥವಾ ಆಲ್ಟರ್ನೇಟಿವ್ಸ್ ಬೇರೆ ಯಾರಿದ್ರೆ ಅಲ್ಲಿ ನಾವು ಎಷ್ಟು ವೇಟ್ ಮಾಡಬೇಕಾಗುತ್ತೆ ಸರ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ಅಲ್ಲಿ ಬಂದು 4 ಟು 5 ಅವರ್ಸ್ ವೇಟ್ ಮಾಡಲೇಬೇಕು ಎನಿ ಡಿ ಎನಿ ಇಲ್ಲ ಸರ್ 4 ಟು 5 ಅವರ್ಸ್ 5 ಅವರ್ಸ್ ಬೇಕಾಗುತ್ತೆ ನಮ್ಮ ಹಾಫ್ ಡೇನೇ ಹೊರಟೋಯ್ತು ಆಬ್ವಿಯಸ್ಲಿ ಸರ್ ನಮ್ಮಲ್ಲಿ ಹಾಗಿಲ್ಲ ಸೋ ಬಂದು ವಿತ್ ಎ ಸ್ಪ್ಯಾನ್ ಆಫ್ 20 ಟು 30 ಮಿನಿಟ್ಸ್ ಅಲ್ಲಿ 30 ಮಿನಿಟ್ಸ್ ಅಲ್ಲಿ ನಿಮಗೆ ಸ್ಟಾಕ್ ನಿಮಗೆ ನಿಮ್ಮ ಗಾಡಿನಲ್ಲಿ vehicle ಲೋಡ್ ಆಗಿ ಹೋಗುತ್ತೆ ಲೋಡ್ ಆಗಿ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ಹೇಳ್ಬಹುದು ಸೊ ಸ್ಟಾಕ್ಸ್ ಇದೆ ಹೌದು ಕ್ವಾಲಿಟಿ ಇದೆ ಆಮೇಲೆ ಪ್ರೈಸಿಂಗು ಪ್ರೈಸಿಂಗು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮದು ಪ್ರೈಸಿಂಗು ಆಲ್ರೆಡಿ ನಾವು ಚೆನ್ನಾಗಿ ಕೊಡ್ತಾ ಇದೀವಿ ಬೆಸ್ಟ್ ಪ್ರೈಸಿಂಗ್ ಫಸ್ಟ್ ಪ್ರೈಸಿಂಗ್ ಯಾಕೆ ಅಂತಂದ್ರೆ ಒಂದು ಡಿಸ್ಟ್ರಿಬ್ಯೂಟರ್ ನೀವು ತಕೊಂಡ್ತಾ ಇದೀರಲ್ಲ ಹೌದು ಸೋ ನಿಮಗೆ ಮಾರ್ಜಿನ್ ಬೇಕೇ ಬೇಕಾಗುತ್ತೆ ಸೊ ನೀವು ನೆಕ್ಸ್ಟ್ ಎಂಡ್ ಕಸ್ಟಮರ್ ಗೆ ಮಾರೋರು ನೀವು ಸೊ ಪ್ರಾಫಿಟೇಬಲ್ ನಿಮ್ಗೆ ಬೇಕೇ ಬೇಕು ಆ ಟೈಮ್ ಅಲ್ಲಿ ನಾವು ಬೆಸ್ಟ್ ಪ್ರೈಸ್ ನಿಮಗೆ ಎವ್ರಿ ಮಂತ್ ಕೊಡ್ತೀವಿ ಕೊಡ್ತೀರಾ ಎವ್ರಿ ಮಂತ್ ಪರ್ಸೆಂಟ್ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಾನು ಒಂದು ಡೀಲರ್‌ಶಿಪ್ ತಗೊಂತೀನಿ ಅಂತಂದ್ರೆ ನಾನು ಎಷ್ಟು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಸರ್ ಆಬ್ವಿಯಸ್ಲಿ ನೀವು ಕೇಳೋದ್ರೆ ಕ್ವೆಶ್ಚನ್ ಅಲ್ಲಿ ನಮ್ದು ಹೇಗಿದೆ ಅಂತಂದ್ರೆ ಎವ್ರಿ ಮಂತ್ ನಮ್ದು ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ ಸರ್ ಮೆಂಟ್ದು ಫಸ್ಟ್ ಚೇಂಜ್ ಆಗುತ್ತೆ ಅದರ್ಸ್ ಫಿಫ್ತ್ ಚೇಂಜ್ ಆಗುತ್ತೆ ನಮ್ದು ಎಸ್ಪೆಷಲಿ ಫಿಫ್ತ್ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಅವಾಗ ಬೆಸ್ಟ್ ಎಲ್ಲರಿಗಿಂತ ಬೆಸ್ಟ್ ನಾವು ಪ್ರೈಸ್ ಅನ್ನ ಕೊಡ್ತೀವಿ ಸೊ ಗೌರ್ಮೆಂಟ್ ಗಿಂತ ಯು ಗಾಟ್ ದ ಬೆಸ್ಟ್ ಪ್ರೈಸ್ ಪ್ರೈಸ್ ಚೆನ್ನಾಗಿದೆ ಅಂತ ಚೆನ್ನಾಗಿರುತ್ತೆ ಕಮರ್ಷಿಯಲ್ ಅಲ್ಲಿ ಎಂಡ್ ಕಸ್ಟಮರ್ ಬೆಸ್ಟ್ ಪ್ರೈಸ್ ಇರುತ್ತೆ ನೀವು ಹೇಗೆ ಅವರಿಗೆ ಎಂಡ್ ಕಸ್ಟಮರ್ ಗೆ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ಡಿಪೆಂಡ್ ಆಗಿರುತ್ತೆ ನಮ್ ಪ್ರಾಫಿಟ್ ನೀವು ನೋಡ್ಕೊಂಡು ಎಂಡ್ ಕಸ್ಟಮರ್ ಗೆ ನೀವು ಮಾಡ್ಕೋಬಹುದು ಮಾಡ್ಬೋದು ಬಟ್ ಬೆಸ್ಟ್ ಪ್ರಾಫಿಟ್ ಇದೆ ಬೆಸ್ಟ್ ಪ್ರಾಫಿಟ್ ಇದೆ ಮಾರ್ಜಿನ್ ಇದೆ ಮಾರ್ಜಿನ್ ಇದೆ ಬಟ್

ಸ್ಟಾರ್ಟ್ ಮಾಡ್ತೀರಾ ನಮ್ಮಲ್ಲಿ ಏನು ಕಡಿಮೆ ಇದೆ ಸೊ ಅದನ್ನು ನೋಡಿ ಎಕ್ಸ್ಪೀರಿಯೆನ್ಸ್ ಆಗ್ತೀರಾ ಎಕ್ಸ್ಪೀರಿಯೆನ್ಸ್ ಆದಾಗ ಒಬ್ವಿಯಸ್ಲಿ ನಿಮಗೆ ಅದ್ರ ನಾಲೆಜ್ ಬಂದುಬಿಡತ್ತೆ ನಿಮಗೆ ಮಾರ್ಕೆಟಲ್ಲಿ ಹೇಗೆ ನಾನು ಮಾಡಬೇಕು ಹೇಗೆ ಸಿಲಿಂಡರ್ಸ್ ಕಳಿಸಬೇಕು ಹೇಗೆ ನಾನು ತೊಗೊಳ್ಬೇಕು ಹೇಗೆ ನಾನು ಆರ್ಡರ್ ಕೊಡಬೇಕು ಪ್ರತಿಯೊಂದು ನಿಮಗೆ ಗೊತ್ತಾಗ್ಬಿಡತ್ತೆ ಇನಿಷಿಯಲ್ ಸ್ಟೇಜಸಲ್ಲಿ ಸೊ ಹಾಗಾಗಿ ನಿಮ್ಮಿಂದ ಏನು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅದು ಲಾಂಗ್ ಟರ್ಮಲ್ಲಿ ಇರಬೇಕು ನಿಮ್ಮ ನಿಮ್ಮ ಆಲೋಚನೆ ಏನಿರತ್ತೆ ನಾನು ಇದು ಬಿಸ್ನೆಸ್ ಲಾಂಗ್ ಟರ್ಮಿಗೆ ನಾನು ತೊಗೊಂಡು ಹೋಗಬೇಕು ಅನ್ನೋದು ಇರಬೇಕು ಸೊ ನಾನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ ನನಗೆ ಪ್ರಾಫಿಟ್ ಬರಲಿಲ್ಲ ನಾನು ಸ್ಟಾಪ್ ಮಾಡಿಬಿಡ್ತೀನಿ ನೋವೇ ನಿಮಗೆ ಲಾಸ್ ಆಗುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಕಡೆ ಇದ್ದೇ ಇರತ್ತೆ ಸರ್ ಬಿಸ್ನೆಸ್ ಆಗಿರ್ಬೋದು ಕೆಲಸಗಳಾಗಿರ್ಬೋದು ನಾರ್ಮಲ್ ಕೆಲಸಗಳಾಗಿರ್ಬೋದು ಬಟ್ ಆ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ ಯು ಹ್ಯಾವ್ ಟು ಬಿ ಪೇಶೆನ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ಸೊ ನೀವು ಅದನ್ನ ನಡ್ಸ್ಕೊಂಡ್ ಬಂದ್ರೆ ಇದು ನೀವು ಲಾಂಗ್ ಟರ್ಮ್ ಬಿಸ್ನೆಸ್ ಗೆ ಒಂದು ಹೇಳ್ ಮಾಡಿಸಿದ ಬಿಸ್ನೆಸ್ ಅಂತ ಅನಸ್ತ ಅಂತ ಹೇಳ್ತೀರಾ ಎಲ್ಪಿಜಿ ಬಿಸ್ನೆಸ್ ಯಾವತ್ತು ಲಾಸ್ ಅಲ್ಲ ಅಲ್ವಾ ಯಾವತ್ತು ಪ್ರಾಫಿಟೇಬಲ್ ಬಿಸ್ನೆಸ್ ಬಟ್ ಲಾಸ್ ಯಾವಾಗ ಆಗುತ್ತೆ ನಮ್ಮ ಪೇಶೆನ್ಸ್ ನ ನಾವು ಕಳ್ಕೊಂಡಾಗ ನನ್ಗೆ ಆಗಲ್ಲಪ್ಪ ಅಂತ ಆಗುತ್ತೆ ಖಂಡಿತ ಆಗತ್ತೆ ಬಟ್ ಹೋಟೆಲ್ಸ್ ಅವರು ಎಲ್ಲಾ ಕಡೆ ಈಗ ನೀವು ವೈಟ್ ಫೀಲ್ಡ್ ನೋಡಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ನೋಡಿರ್ಬೋದು ಮಾನ್ಯತಾ ಟೆಕ್ ಪಾರ್ಕ್ ಅಂತ ಸಿಟೀಸ್ ಗಳಲ್ಲೆಲ್ಲ ಏನಾಗುತ್ತೆ ಕನ್ಸ್ಯೂಮರ್ ಜಾಸ್ತಿ ಇರತ್ತೆ ನಾವು ಟಾರ್ಗೆಟ್ ಮಾಡ್ಬೇಕಾಗಿರೋ ರೈಟ್ ಕಸ್ಟಮರ್ಸ್ ನ ರೈಟ್ ಕಸ್ಟಮರ್ಸ್ ನಾವು ಟಾರ್ಗೆಟ್ ಮಾಡ್ಕೊಡ್ಬೇಕಾಗತ್ತೆ ಬಟ್ ಇದ್ರಲ್ಲಿ ನಮ್ಮಲ್ಲಿ ಟ್ರೈನಿಂಗು ಕೊಡ್ತೀವಿ ಸರ್ ಟ್ರೈನಿಂಗ್ ಇರುತ್ತೆ ಯಾವ ರೀತಿ ಹೇಗೆ ನಡೆಸ್ಬೋದು ಈ ಬಿಸ್ನೆಸ್ ನ ಹೇಗೆಲ್ಲ ನಿಮಗೆ ಅಟ್ಸ್ ಅಂಡ್ ಡೌನ್ಸ್ ನಾನು ಹೇಳ್ತಾ ಹೇಳಿದ್ರಲ್ವಾ ಸೊ ಹೇಗೆ ಆಗತ್ತೆ ಸೊ ಆ ಟೈಮಲ್ಲಿ ನೀವು ಯಾವ ರೀತಿ ಅದನ್ನ ತಗೊಳ್ಬೇಕು ಬಿಸ್ನೆಸ್ ನ ಪ್ರತಿಯೊಂದು ನಾವು ಟ್ರೈನಿಂಗ್ ಕೊಡ್ತೀವಿ ಮಾರ್ಕೆಟಿಂಗ್ ಸಪೋರ್ಟ್ ಇರ್ತದೆ ಖಂಡಿತ ಸರ್ ಯಾವ ತರ ಒಬ್ರು ಡಿಸ್ಟ್ರಿಬ್ಯೂಟರ್ ನೀವು ಆದ್ರಿ ಅಂತಂದ್ರೆ ಇನ್ಸ್ಟಾಲಲ್ಲಿ ನಿಮಗೆ ಒಂದು ಟ್ರೈನಿಂಗ್ ಇರುತ್ತೆ ಅದಾದಮೇಲೆ ನಮ್ಮ ಡೆಡಿಕೇಟ್ ಸೇಲ್ಸ್ ಪರ್ಸನ್ಸ್ ಇರ್ತಾರೆ ಅವರು ನಿಮಗೆ ಮಾರ್ಕೆಟಿಂಗ್ ಮಾಡ್ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ಟು ಒನ್ ಮಂತ್ ಸೊ ಟಿಲ್ ಯುವರ್ ಲೀಡಿಂಗ್ ವಿತ್ ಅ ಬಿಸ್ನೆಸ್ ಅಂದ್ರೆ ಆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಮುಂದೆ ಹೋಗ್ತಾ ಇದೀವಿ ಅಂಟಿಲ್ ದಟ್ ವಿಲ್ ಗ್ ದ ಸಪೋರ್ಟ್ ನಿಮ್ ಕಡೆಯಿಂದ ಸಪೋರ್ಟ್ ಯಾವಾಗಲೂ ಯಾವಾಗಲೂ ಇದ್ದೇ ಇರುತ್ತೆ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಇರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಡಿಜಿಟಲ್ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನೀವು ವೈಟ್ ಫೀಲ್ಡಲ್ಲಿ ಅಲ್ಲಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ವೈಟ್ ಫೀಲ್ಡ್ ಅಲ್ಲಿರೋ ಸರೌಂಡಿಂಗ್ಸ್ ಹೋಟೆಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಳೋದಾಗಿರ್ಬೋದು ಸೊ ಈ ತರ ಒಂದು ನಾವು ಹೆಲ್ಪ್ ಅನ್ನ ಕೂಡ ಮಾಡ್ತೀವಿ ಸೊ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಸೊ ಅದು ಮೇಜರ್ ಆಗಿರುತ್ತೆ ಬೆಸ್ಟ್ ಪ್ರೈಸ್ ಕೊಡೋದ್ರಿಂದ ಕಸ್ಟಮರ್ ಗೆ ನೀವು ಸೆಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಇಲ್ಲಿ ಆಕ್ಚುಲಿ ನಾನು ಒಂದು ಪಾಯಿಂಟ್ ಅನ್ನ ಆಡ್ ಇಷ್ಟ ಪಡ್ತೀನಿ ವೀಕ್ಷಕರೇ ಯಾವತ್ತು ನಾವು ಒಂದು ಬಿಸ್ನೆಸ್ ಮಾಡ್ತೀವಿ ಒಂದು ಫ್ರಾಂಚೈಸಿ ತಗೊಂತೀವಿ ಅಂತಂದ್ರೆ ಕಂಪ್ಲೀಟ್ ಆಗಿ ಒಂದು ಫ್ರಾಂಚೈಸರ್ ಮೇಲೆ ನಾವು ಡಿಪೆಂಡ್ ಆಗಿರಬಾರ್ದು ಆಕ್ಚುಲಿ ನಾವು ನಮ್ಮ ಸೆಲ್ಫ್ ಇದನ್ನ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಏರಿಯಾ ಅಂತಂದ್ರೆ ಏನಿಲ್ಲ ಅಂದ್ರೂ ಕೂಡ ಒಂದು ಚಿಕ್ಕ ರಾಜರಾಜಿನ ತಗೊಳ್ಳೋಣ ಫಿಫ್ಟಿ ಪ್ಲಸ್ ಹೋಟೆಲ್ಸ್ ಇಲ್ವಾ ಇಲ್ಲಿ ನಾನು ಮಾರ್ಕೆಟಿಂಗ್ ಮಾಡಿ ಇವರಂತೂ ಮಾರ್ಕೆಟಿಂಗ್ ಮಾಡೇ ಮಾಡ್ತಾರೆ ಕಂಪ್ನಿ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ ಕ್ಯಾಸ್ ಅಂತ ಅಲ್ಲ ಎನಿ ಬಿಸ್ನೆಸ್ ಯು ಹಾವ್ ಟು ವರ್ಕ್ ನಾವು ಮಾಡ್ಬೇಕು ನಾಲ್ಕು ಜನರನ್ನ ಅಪ್ರೋಚ್ ಮಾಡಬೇಕಾಗುತ್ತೆ ನೀವು ಕಂಪನಿ ಕಡೆಯಿಂದ ನಮ್ಗೆ ಸಪೋರ್ಟ್ ಮಾಡ್ಬಿಟ್ಟು ಹತ್ತು ಹೋಟೆಲ್ ನ ಮಾಡ್ಕೊಡ್ತೀರಾ ಅಂತ ಅನ್ಕೊಂಡ್ರೆ ನಾವು ಕೂಡ ಒಂದು ಟೆನ್ ಮಾರ್ಕೆಟ್ ಅನ್ನ ಮಾಡೋಣ ಯಾಕೆ ಬೇಕಾಗಿ ಬೇಡ ಅಂತ ಹೇಳಿ ಕರೆಕ್ಟ್ ಸರ್ ಈಗ ನಮ್ಮ ಮಾರ್ಕೆಟಿಂಗ್ ಪರ್ಸನ್ ನ ನಾವು ಕಳಿಸ್ಕೊಟ್ರೆ ನಿಮ್ಮಲ್ಲಿ ಯಾರು ಡೆಡಿಕೇಟ್ ಆಗಿ ಒಂದು ಮಾರ್ಕೆಟಿಂಗ್ ಪರ್ಸನ್ ನ ಹೈರ್ ಮಾಡಿರ್ತೀರ ಅವರು ನಮ್ಮ ಜೊತೆ ಬಂದ್ರೆ ದೇ ವಿಲ್ ಗೆಟ್ ದ ಟ್ರೈನಿಂಗ್ ಆನ್ ದ ಪರ್ಟಿಕ್ಯುಲರ್ ಥಿಂಗ್ ನಾವು ಹೇಗೆ ಮಾತಾಡ್ತೀವಿ ಏನು ಯೂಸ್ ಮಾಡ್ತಾ ಇದ್ದಾರೆ ಅವರು ಏನು ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಅನಲೈಸ್ ಮಾಡ್ತಾರೆ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಏನ್ ಮಾಡ್ತಾರೆ ಟಾರ್ಗೆಟ್ ಮಾಡ್ತಾರೆ ಆ ಹೋಟೆಲ್ಸ್ ಓಕೆ ಹೇಗೆ ಕಂಪೇರ್ ಟು ಅದರ್ಸ್ ಸಿಲಿಂಡರ್ಸ್ ನಾನು ಹೇಳಿದಾಗ ವೈಲ್ಡ್ ರೈನ್ಸ್ ಇದೆ ಸೊ ಹಾಗಾಗಿ ಆದ್ರೂ ಮೇಲೆ ಕಾಂಪೀಟ್ ಮಾಡ್ತೀವಿ ನಾವು ಸೊ ಅದನ್ನೆಲ್ಲ ಅವರು ಕಲಿಬಹುದು ಕಲಿಬಹುದು ಸೊ ನಮ್ದು ಒಂದು ಮಾರ್ಕೆಟಿಂಗ್ ನಿಮ್ಗೆ ಸಪೋರ್ಟ್ ಆದ ನಂತರ ನಿಮ್ಮ ಮಾರ್ಕೆಟಿಂಗ್ ಪರ್ಸನ್ ಕಂಟಿನ್ಯೂ ಮಾಡ್ಕೊಂಡು ನಾನು ಹೇಳಕ್ ಇಷ್ಟಪಡ್ತೀನಿ ಹೋಟೆಲ್ ಹೋಗ್ತೀರಾ ಅವ್ರು ಹೇಳ್ಬೋದು ನೀವು ನೋಡಿ ನೀವು ನೀರಲ್ಲಿ ಹಾಕಿ ಬಟ್ಟೆ ಹಾಕಿ ಅವೆಲ್ಲ ಮಾಡ್ಬೇಕಾಗೇ ಇಲ್ಲ ಕಂಪ್ಲೀಟ್ ಆಗಿ ನೀವು ಏನು ಟ್ವೆಂಟಿ ಕೆಜಿ ಸಿಕ್ಸ್ಟೀನ್ ಕೆ ಜಿ ಇರುತ್ತೆ ಡ್ರೈನ್ ಔಟ್ ಮಾಡಬಹುದು ಅಂಡ್ ಪ್ರೈಸ್ ಕೂಡ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತಂದಾಗ ಆಬಿಯಸ್ಲಿ ಹೋಟೆಲ್ ಅವ್ರು ಒಪ್ಕೊಂಡೆ ಒಪ್ಕೊಂತೀವಿ ರೆಗ್ಯುಲರ್ ಸಪ್ಲೈ ಕೊಡ್ತೀವಿ ಆ್ಯಂಡ್ ಇದಕ್ಕೆ ಮಾರ್ಕೆಟಿಂಗ್ ಟ್ರಿಕ್ಸ್ ಅಂತ ಹೇಳ್ತಾರೆ ಕನ್ನಡ ಕ್ವರಾಚಾನಲ್ ತುಂಬಾ ಸರ್ತಿ ಹೇಳ್ತೀನಿ ನಾನು ಮಾರ್ಕೆಟಿಂಗ್ ಟ್ರಿಕ್ಸ್ ಮಾಡುವಂಥದ್ದು ಅಪ್ರೋಚ್ ಮಾಡುವಂಥದ್ದು ಕನ್ವಿನ್ಸ್ ಮಾಡುವಂಥದ್ದು ನಿಮ್ಗೇನೋ ಗೊತ್ತಾ ಕ್ರೆಡಿಟ್ ಕೊಡ್ತೀರಾ ಕ್ರೆಡಿಟ್ ಕೊಟ್ಕೊಳ್ಳಿ ಅದನ್ನು ಕೂಡ ಮಾಡುವಂಥದ್ದು ತುಂಬಾ ವೇಸ್ ಇದೆ ಆ ವೇಸ್ಟೆಲ್ಲ ಮಾಡಿದ್ರೆ ಬಿಸ್ನೆಸ್ಸಲ್ಲಿ ಬೆಳಿಬೋದು ಬೆಳಿಬೋದು ಕರೆಕ್ಟಾಗಿ ಯಾವುದೇ ಬಿಸ್ನೆಸ್ ಆಗ್ಲಿ ನನ್ ಪ್ರತಿ ಸಲ ಅದೇ ಹೇಳೋದು ಪೇಶೆನ್ಸ್ ಈಸ್ ವೆರಿ ಪೇಶೆನ್ಸ್ ಇರ್ಬೇಕು ಜೊತೆಗೆ ಸ್ಮಾರ್ಟ್ ಮಾಡ್ಕೊಬೇಕು ನಿಮ್ಗೆ ಆ ಮೈಂಡ್ ಸೆಟ್ ಇರಬೇಕು ನಾನು ಮಾಡ್ತೀನಿ ಇದನ್ನ ಲಾಂಗ್ ಟರ್ಮ್ ತನಕ ಏಳು ಬೀಳು ಏನೇ ಇದ್ರೂ ಕೂಡ ಸಾಧ್ಯತೆ ಬಾಧೆ ಏನೇ ಇದ್ರೂ ಕೂಡ ನಾನು ಇದನ್ನ ಬಿಸ್ನೆಸ್ ನ ಮಾಡೇ ಮಾಡ್ತೇನೆ ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೆ ಖಂಡಿತ ಹಾಗೆ ಹಾಗೆ ಸೈಮೀನ್ ಇನ್ನೊಂದು ಏನಂತಂದ್ರೆ ಸ್ಕೋಪ್ ಇದೆ ಯಾಕಂತಂದ್ರೆ ಸಿಲಿಂಡರ್ ನಾನು ಹೇಳ್ದಂಗೆ ಕಮರ್ಷಿಯಲಿ ಇದೆ ಮೇನ್ ಇರೋದೇ ಕಮರ್ಷಿಯಲಿ ನಾವು ಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಹೋಟೆಲ್ಗೂ ಕೂಡ ಪರ್ ಡೇ ಸಿಲಿಂಡರ್ ಬೇಕಾಗುವಂತಹ ಹೋಟೆಲ್ ಗಳಿದೆ ವಾರಕ್ಕೆ ಎರಡು ಸಿಲಿಂಡರ್ ಮೂರು ಸಿಲಿಂಡರ್ ಇರುವಂತಹ ಹೋಟೆಲ್ ಗಳು ಇದೆ ಆದ್ರಿಂದ ಆಪರ್ಚುನಿಟಿ ಇದೆ ಬಸ್ ಪ್ರೈಸ್ ಕೂಡ ಕೊಡ್ತಾ ಇದಾರೆ ಮಾರ್ಜಿನ್ ಕೂಡ ಚೆನ್ನಾಗಿ ಅಂತ ಅಂದ್ಮೇಲೆ ಇನ್ನಾಕ್ಬಿಡ್ಬೇಕು ಎಲ್ ಪಿ ಜಿ ಅನ್ನೋದು ಇದು ಬೇರೆ ವೆಜಿಟೇಬಲ್ ತರ ಇವತ್ತಿಟ್ಟೆ ನಾಳೆ ಹೋಗುತ್ತೆ ಅನ್ನೋ ಇದಿಲ್ಲ ಸೊ ನೀವು ತಗೊಂಡು ಇಟ್ಕೊಂಡು ಸ್ಟಾಕ್ ಇಟ್ಕೊಂಡಿದ್ರು ಕೂಡ ಅದ ಏನು ಆಗಲ್ಲ ಸರ್ ಕರೆಕ್ಟ್ ಆಗಿ ಸೊ ಹಾಗಾಗಿ ಇದು ಬಿಸ್ನೆಸ್ ಲಾಂಗ್ ಟರ್ಮ್ ಬಿಸ್ನೆಸ್ ಪ್ಲಸ್ ಜನರೇಷನ್ ಪಾಸ್ ಮಾಡುವಂತ ಒಂದು ಕ್ವಶನ್ ಇದೆ ಲೈಕ್ ಸಿಲಿಂಡರ್ ಅಂತ ಬಂದಾಗ ಫಸ್ಟ್ ಮೈಂಡ್ ಗೆ ಬರುವಂತದ್ದು ಸೇಫ್ಟಿ ಅಲ್ವಾ ಸೊ ನಿಮ್ಮ ಸಿಲಿಂಡರ್ ಅಲ್ಲಿ ವಾಟ್ ಇಸ್ ದ ಸೇಫ್ಟಿ ಸರ್ಟಿಫಿಕೇಶನ್ ಏನಾದ್ರೂ ಇದೆಯಾ ಹಾ ಸರ್ ನಮ್ಮಲ್ಲಿ ಪೆಸೋ ಸರ್ಟಿಫಿಕೇಶನ್ಸ್ ಇರುತ್ತೆ ಒಂದ್ಸಲ ಡಿಸ್ಟ್ರಿಬ್ಯೂಟರ್ ಆದ ನಂತರ ನಮ್ಮಲ್ಲಿ ಅದ್ ಫುಲ್ ಡಾಕ್ಯುಮೆಂಟೇಶನ್ಸ್ ಆಗಿರ್ಬೋದು ಲೈಸೆನ್ಸ್ ಆಗಿರ್ಬೋದು ಪ್ರತಿಯೊಂದು ನಮ್ ಕಡೆಯಿಂದ ನೀವೇ ಟೆನ್ಷನ್ ಖಂಡಿತ ಬಿಸಿನೆಸ್ ಮಾಡಕ್ಕೆ ರೆಡಿ ಆದ್ರೆ ಒನ್ ಈಗ ಎರಡು ಆಪ್ಷನ್ಸ್ ಇದೆ ಅಂತ ಅಂದ್ರೆ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್

ಸೊ ವೀಕ್ಷಕರೇ ಅಹ್ ಮೇಡಮ್ ನಮಗೆ ಇಂಟ್ರೊಡಕ್ಷನ್ ಕೊಟ್ಟರು ಇವಾಗ ಈ ಫ್ರಾಂಚೈಸಿ ಮಾಡ್ಯೂಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸ್ವರಾಜ ಮೇಡಮ್ ಇದ್ದಾರೆ ವೆಲ್ಕಮ್ ಮಾಡೋಣ ಮೇಡಮ್ನ ನಮಸ್ತೆ ಮೇಡಂ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಇದು ಮಾಲಿ ಮೇಡಮ್ ಮೇಡಮ್ ನಮಗೆ ಕಂಪನಿ ಇಂಟ್ರೊಡಕ್ಷನ್ ಕೊಟ್ರು ಯಾಕೆ ಅವ್ರನ್ನ ಚೂಸ್ ಮಾಡಬೇಕು ಪ್ರತಿಯೊಂದನ್ನು ತಿಳಿಸ್ಕೊಟ್ರು ಸೊ ನೀವು ನಮಗೆ ಲೈಕ್ ಎರಡು ಮಾಡ್ಯೂಲ್ ಇದೆ ನಿಮ್ಮದು ಒಂದು ಲೋ ಇನ್ವೆಸ್ಟ್ಮೆಂಟ್ ಇನ್ನು ಅನದರ್ ಒನ್ ಇಸ್ ಬಿಗ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಲೋ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ ಸೊ ಆ ಪ್ಯಾಕೇಜಸ್ ನ ನಮಗೆ ಹೇಳ್ಬೋದು ಅದಕ್ಕೆ ಏನು ಹೆಸರು ಅಂತ ಕರೀತಾರೆ ಲೋ ಇನ್ವೆಸ್ಟ್ಮೆಂಟ್ಗೆ ಸಬ್ ಡೀಲರ್ ಅಂತ ಸರ್ ಸಬ್ ಡೀಲರ್ ಸೊ ಬಿಗ್ ಇರೋದು ಡೀಲರ್ ಡೀಲರ್ ಸಬ್ ಡೀಲರ್ ಎರಡು ಆಪ್ಷನ್ಸ್ ಇದೆ ಸೊ ಸಬ್ಲರ್ ಅಂತಂದ್ರೆ ಫಿಫ್ಟಿ ಮಾಡ್ಬೋದು ಸೊ ಈ ಆಪ್ಷನ್ ನಾವ್ ಏನಕ್ಕೆ ಇಟ್ಟಿದೀವಿ ಅಂತಂದ್ರೆ ಸ್ವಲ್ಪ ಜನ ಇಂಟ್ರೆಸ್ಟ್ ಇರುತ್ತೆ ಬಿಸ್ನೆಸ್ ಮಾಡೋದ್ರಲ್ಲಿ ಬಟ್ ಅವರತ್ರ ಲೋ ಇನ್ವೆಸ್ಟ್ಮೆಂಟ್ ಇರುತ್ತೆ ಸೊ ಅದಕ್ಕಾಗಿ ನಾವು ಲೋ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಂತ ಸೊ ಕೆಲವು ಜನ ಹೇಳ್ತಾರೆ ಸೊ ನನ್ಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಈ ಬಿಸ್ನೆಸ್ ಹೇಗಿದೆ ನಾನು ನೋಡ್ಬೇಕು ಟ್ರೈ ಮಾಡ್ತೀನಿ ಇವಾಗ ನಾವ್ ಏನೇ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ ಸೊ ಅದಕ್ಕಾಗಿ ಆತರ ಏನು ಬೇಡ ಅಂತ ಅಂದ್ಬಿಟ್ಟು ನಾವೇ ಸಬ್ ಡೀಲರ್ ಅನ್ನ ಆಪ್ಷನ್ ಮಾಡಿದೀವಿ ಸೊ ಇದ್ರಲ್ಲಿ ಬಂದ್ಬಿಟ್ಟು ಫೋರ್ ಲ್ಯಾಕ್ ಫಿಫ್ಟಿ ಸ್ಟಾರ್ಟ್ ಮಾಡ್ಬೋದು ಫಿಫ್ಟಿ ಅಂತ ಅಂದ್ರೆ ಸೊ ರಿಜಿಸ್ಟ್ರೇಷನ್ ಫೀಸ್ ಬಂದ್ಬಿಟ್ಟು ಫಾರ್ಟಿ ನೈನ್ ಫೈವ್ ಸಿಕ್ಸ್ಟಿ ರುಪೀಸ್ ಸೊ ಈ ಫಾರ್ಟಿ ನೈನ್ ತೌಸಂಡ್ ಫೈವ್ ಸಿಕ್ಸ್ಟಿ ರುಪೀಸ್ ಅಲ್ಲಿ ಏನಿಕೆ ಅಂತ ಅಂದ್ರೆ ಸೊ ಬ್ಯಾಂಗ್ಳೂರು ಡೀಲರ್ ಬಂದ್ಬಿಟ್ಟು ಪಿನ್ ಕೋಡ್ ವೈಸ್ ಬರುತ್ತೆ ಸರ್ ಪಿನ್ ಪಿನ್ ಕೋಡ್ ಆ ತರ ಒಂದು ಇಡೀ ಬೆಂಗಳೂರಲ್ಲಿ ಎಷ್ಟು ಪೆಂಡ್ ಕೊಡಿರ್ಬೋದು ನಿಮ್ ಪ್ರಕಾರ

ಟ್ರೈನಿಂಗ್ ಕೊಡೋದು ಹೇಗೆ ಮಾರ್ಕೆಟಿಂಗ್ ಹಾಗೆ ನಾವೇ ನಿಮಗೆ ಮಾರ್ಕೆಟಿಂಗ್ 50% ನಾವು ಎಫೆಕ್ಟ್ ಆಗ್ತಾ ಇದೀವಿ ಅಂದ್ರೆ 50% ಆಫ್ ಸಬ್ ಡೀಲರ್ ಅವರು ಎಫೆಕ್ಟ್ ಆಗ್ತಾರೆ ಎಫೆಕ್ಟ್ ಆಗಬೇಕು ಆಬ್ವಿಯಸ್ಲಿ ಎರಡು ಕೈ ಸೇರಿದ್ರೇನೇ ಚಿಪ್ಲೆ ನೀವೇನು ಇದು ಮಾಡಬೇಕು ನಾವೇನು ಮಣ್ಣ ನಾನು ಆಗ್ಲೇ ಹೇಳಿದೆ ಇವರು ಅಷ್ಟೇ ಅಲ್ಲ ನಾನು ಹೇಳೋದು ದಯವಿಟ್ಟು ನೀವು ಕೂಡ ಮಾರ್ಕೆಟ್ ಗೆ ಇಳಿರಿ 4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಹಾಕ್ತಿದ್ದೀರಾ ಅಂತ ಅಂದ ಮೇಲೆ ಹೋಟೆಲ್ ಗಳನ್ನು ಅಪ್ರೋಚ್ ಮಾಡಿ ಆಬ್ವಿಯಸ್ಲಿ ಬೆಸ್ಟ್ ಪ್ರೈಸ್ ಇರೋದ್ರಿಂದ ರಿಸಲ್ಟ್ ಬಂದೇ ಬರುತ್ತೆ ನೋ ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟ್ ಏನಿಲ್ಲ ಜಸ್ಟ್ ಹೆಣಿಸಿ ಸಿಲಿಂಡರ್ ಪರ್ಚೇಸ್ ಮಾಡೋದು ಅದಕ್ಕೆ ಎಲ್ ಪಿ ಜಿ ಫಿಲ್ ಮಾಡುದು ಕಸ್ಟಮರ್ ಅಂಡರ್ ಸಿಲಿಂಡರ್ ಪರ್ಚೇಸ್ ಮಾಡಿ ಮೈನ್ ಫೋಕಸ್ ಮಾಡ್ತಾ ಇರೋದು ಕಮರ್ಷಿಯಲ್ಗೆ ಅಂದ್ರೆ ಹೋಟೆಲ್ ರೆಸ್ಟೋರೆಂಟ್ ಫ್ಯಾಕ್ಟ್ರಿ ಚೌಟ್ರಿ ಸೊ ರೀಸನ್ ಏನಕ್ಕೆ ಅಂದ್ರೆ ಇವತ್ತು ನಾನು ಒಂದು ಹೋಟೆಲ್ ಸಿಲಿಂಡರ್ ಫಾರ್ ಎಕ್ಸಾಂಪಲ್ ನಾನು ಸಪ್ಲೈ ಮಾಡಿದ್ರು ಟೂ ತ್ರೀ ಡೇಸ್ ಅಲ್ಲಿ ಖಾಲಿ ಆಗುತ್ತೆ ಆಗುತ್ತೆ ಸೊ ಒಂದು ಟ್ವೆನ್ ಒನ್ ಮಂತ್ಗೆ ಟ್ವೆಂಟಿ ಏಟ್ ಡೇಸ್ ತರ್ಟಿ ಡೇಸ್ ಬರುತ್ತೆ ಸೊ ಮಿನಿಮಮ್ ಆದ್ರೂ ನಾನು ಫೈವ್ ಟು ಸಿಕ್ಸ್ ಟೈಮ್ಸ್ ನಾನು ರೋಟೇಷನ್ ಮಾಡ್ತೀನಿ ಮಿನಿಮಮ್ ತ್ರೀ ಟೈಮ್ಸ್ ರೋಟೇಷನ್ ಮಾಡಿದ್ರೂನು ತ್ರೀ ಹಂಡ್ರೆಡ್ ಸಿಲಿಂಡರ್ಸ್ ಆಗುತ್ತೆ ಕರೆಕ್ಟ್ ಸೊ ಒನ್ ಸಿಲಿಂಡರ್ ಇಂದ ನಿಮಗೆ ಮಿನಿಮಮ್ ಅಪ್ರಾಸ್ ಒನ್ ಫಿಫ್ಟಿ ರುಪೀಸ್ ವರ್ಗೂ ಪ್ರಾಫಿಟ್ ಆಗುತ್ತೆ ಇದ್ರಲ್ಲಿ ಒನ್ ಸಿಲಿಂಡರ್ ಒನ್ ಫಿಫ್ಟಿ ರುಪೀಸ್ ಅಪ್ ಟು ಒನ್ ಫಿಫ್ಟಿ ಅಲ್ವಾ ಪ್ರಾಫಿಟ್ ಹೇಳ್ತಾ ಇದ್ದಾರೆ ನೀವು ಓಕೆ ಓಕೆ ಸೋ 300 ಸಿಲಿಂಡರ್ಸ್ ಗೆ ನಿಮಗೆ ಮಿನಿಮಮ್ ಅಂದ್ರೆ ಪರ್ ಮಂತ್ ಗೆನೇ 45000 ರೂಪೀಸ್ ಅರ್ನಿಂಗ್ ಮಾಡಬಹುದು ಅರ್ನ್ ಮಾಡಬಹುದು ಸೋ ದಿಸ್ ಇಸ್ ದಿ ಬೆಸ್ಟ್ ಇನ್ಕಮ್ ಅಂತಾನೆ ಹೇಳಬಹುದು ಯಾವುದೇ ಟೆನ್ಷನ್ಸ್ ಇರಲ್ಲ ಟೆನ್ಷನ್ಸ್ ಇಲ್ಲ 4 ಲಕ್ ಇನ್ವೆಸ್ಟ್ಮೆಂಟ್ ಗೆ ನಮಗೆ ಆಲ್ಮೋಸ್ಟ್ 10% ನಾವು ಲೈಕ್ ರಿಟರ್ನ್ಸ್ ತಗೊಳ್ತಾ ಇದೀವಿ ಅನ್ನೋ ತರ ಬರ್ತಾ ಇರುತ್ತೆ ಕಂಟಿನ್ಯೂ ಮಾಡಿ ಮಾಡ್ ಹಾಗೆ ಪೂರ್ತಿ ಡೇ ಎಲ್ಲಾ ಕುತ್ಕೊಂಡು ನಾನು ಇದ್ರೆ ಇದ್ರಲ್ಲೇ ಇರಬೇಕು ಅಂತ ಏನಿಲ್ಲ ಬೆಳಿಗ್ಗೆ ಒಂದು

ಇಲ್ಲ ಸೊ ನಾನು ಆಲ್ರೆಡಿ ಬಿಸ್ನೆಸ್ ಮೈಂಡ್ ಲೈಕ್ ಅದು ಗೊತ್ತಿದೆ ನನ್ನ ಕಣ್ಣೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿದೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ನೋರಿಗೆ ಸೊ ಬೆಸ್ಟ್ ಆಪ್ಷನ್ ಇದು ಫಾರ್ ಅಂದ್ರೆ ತರ್ಟಿ ಫೈವ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ತರ್ಟಿ ಫೈವ್ ಲ್ಯಾಕ್ ಫೈವ್ ಮೂವತ್ತೈದು ಲಕ್ಷ ಓಕೆ ಸೊ ನಮ್ಮ ಬೆಂಗಳೂರಲ್ಲಿ ಬಂದ್ಬಿಟ್ಟು ಓನ್ಲಿ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಮೆಂಬರ್ಸ್ ಮಾತ್ರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಓನ್ಲಿ ಇಪ್ಪತ್ತೈದು ಜನ ಮಾತ್ರ ತಗೊಂತ ಇದ್ದೀರಾ ಓಕೆ 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 ಹಾ ಹಾ ಸೊ ಈ ತರ್ಟಿ ಫೈವ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮಗೆ ಏನೇನ್ ಬರುತ್ತೆ ಅಂತಂದ್ರು ಸೊ ಫಾರ್ಟಿ ನೈನ್ ತೌಸಂಡ್ ಫೈವ್ ಸಿಕ್ಸ್ ಹೇಳ್ ರುಪೀಸ್ ಸೊ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ನೀವು ಯಲಂಕದಲ್ಲಿ ಇದ್ರೆ ಸೊ ಯಲಂಕಾಗೆ ನಿಮ್ಮ ಹೆಸರಿಗೆ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ಫ್ಯೂಚರ್ ಅಲ್ಲಿ ಯಾರಿಗೂ ನಾವು ಕೊಡೋದಿಲ್ಲ ಫೈವ್ ಇಯರ್ಸ್ ವರ್ಗೂ ಅಗ್ರಿಮೆಂಟ್ ಇರುತ್ತೆ ಸೊ ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟ್ ಬಂದ್ಬಿಟ್ಟು ಫೈವ್ ಲ್ಯಾಕ್ ರುಪೀಸ್ ಐದು ಲಕ್ಷ ಸೆಕ್ಯೂರಿ ಡೆಪಾಸಿಟ್ ಸೊ ಇದು ಫೈವ್ ಲಾಕ್ ರುಪೀಸ್ ಸೆಕ್ಯೂರಿಟಿ ಡೆಪಾಸಿಟ್ ಏನಕ್ಕೆ ಅಂತ ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ಸಮ್ ಟೈಮ್ಸ್ ಬ್ಯಾಂಕ್ ಇನ್ಶೂರೆನ್ಸ್ ಇರುತ್ತೆ ಟೆಕ್ನಿಕ್ ಏನಾದ್ರೂ ಏನಾದ್ರೂ ಹೀರೋ ಇಶೂರನ್ಸ್ ಇರುತ್ತೆ ನೀವು ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗಲ್ಲ ಅಂತ ಟೈಮಲ್ಲಿ ಸೊ ನಿಮ್ದು ಸೆಕ್ರೆಟಿ ಡೆಪಾಸಿಟ್ ಅಮೌಂಟ್ ಇದೆ ನೀವು ಆ ಅಮೌಂಟಿಂದ ನೀವು ಎಲ್ ಪಿ ಜಿ ಫಿಲ್ ಮಾಡ್ಕೊಡಿ ಆಫ್ಟರ್ ದಟ್ ನಾನು ಸೆಕ್ರೂಟಿ ಡೆಪಾಸಿಟ್ ಫಿಲ್ ಮಾಡ್ಕೊಡ್ತೀನಿ ಅಂತಾನೂ ಇರ್ಬೋದು ಅಂದ್ರೆ ಡಿಲೇ ಅಂತರೂ ಆಗ್ಬಾರ್ದು ನಮ್ಮ ಈ ಬಿಸ್ನೆಸ್ ಅಲ್ಲಿ ಆನ್ ಟೈಮ್ ಸಪ್ಲೈ ಮಾಡ್ಲೇ ಟೋಟಲ್ ಏಯ್ಟ್ ಅಂಡ್ರೆಡ್ ಸಿಲಿಂಡರ್ ಪರ್ಚೇಸ್ ಮಾಡ್ತೀರಾ ಸಿಲಿಂಡರ್ ನಮ್ಮಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ನೀವು ಟ್ವೆಲ್ ಕೆ ಜಿದು ಟೂ ಅಂಡ್ರೆಡ್ ಸಿಲಿಂಡರ್ ಪರ್ಚೇಸ್ ಮಾಡ್ತೀರಾ ಸೊ ಸೆವೆಂಟೀನ್ ಕೆ ಜಿ ಟೂ ಅಂಡ್ರೆಡ್ ಸಿಲಿಂಡರ್ ಪರ್ಚೇಸ್ ಮಾಡ್ತೀರಾ ಸೊ ಏಟ್ ಟ್ವೆಂಟಿ ಒನ್ ಕೇಸಸ್ ಟು ಫೋರ್ ಹಂಡ್ರೆಡ್ ಸಿಲಿಂಡರ್ ಪರ್ಚೇಸ್ ಮಾಡ್ತೀರಾ ಟೋಟಲ್ ಏಟ್ ಹಂಡ್ರೆಡ್ ಸಿಲಿಂಡರ್ ಮಲ್ಟಿಪಲ್ ಕ್ಲಬ್ ಮಾಡ್ಕೋಬಹುದು ಕ್ಲಬ್ ಮಾಡ್ಕೋಬಹುದು ನಮ್ಮ ಅಗತ್ಯಕ್ಕೆ ತಕ್ಕಾಗಿ ಹೋಟೆಲ್ ಅವ್ರು ಏನ್ ಡಿಮಾಂಡ್ ಮಾಡ್ತಾರೆ ಲಿಸ್ಟ್ ಔಟ್ ಮಾಡ್ಬಿಟ್ಟು ಅದನ್ನ ಮಾಡ್ಕೋಬಹುದು ಆಮೇಲೆ ನಾವ್ ಲೈಕ್ ಇಂಟರ್ಚೇಂಜ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಸ್ವಲ್ಪ ನಮ್ಗೆ ಇದು ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಹೋಗೋದು ಇದು ಮಾಡ್ ಅದೆಲ್ಲ ಮಾಡ್ಕೋಬಹುದಾ ನಿಮ್ಮ ಮಾಡ್ಕೋಬಹುದು ಫ್ಲೆಕ್ಸಿಬಿಲಿಟಿ ಇದೆ ಹೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಗೆ ಅಂತಂದ್ರೆ ಅಂದ್ರೆ ಟ್ವೆಂಟಿ ಒನ್ ಕೆಜಿಸ್ ಜಾಸ್ತಿ ನಿಮ್ದು ಹೋಗ್ತಾ ಇರುತ್ತೆ ಸೊ ಸೆವೆಂಟೀನ್ ಕೆಜಿಸ್ ಬೇಕಾಗಿರಲ್ಲ ಸೊ ಅವಾಗ ನೀವು ನಮ್ಮ ಕಂಪ್ನಿ ಅಂದ್ರೆ ನಮ್ಮ ಹತ್ರ ಬಂದು ಹೇಳಿದ್ರೆ ಸೊ ಓಕೆ ಅಂತ ನಾವು ಮಾಡ್ಕೊಡ್ತೀರಾ ಇಲ್ಲಿ ಎಷ್ಟು ಸಿಲಿಂಡರ್ ನಮಗೆ ಅವೈಲೇಬಲ್ ಇರುತ್ತೆ ಏಟ್ ಹಂಡ್ರೆಡ್ ಸಿಲಿಂಡರ್ಸ್ ಏಟ್ ಹಂಡ್ರೆಡ್ ಎಷ್ಟು ಪ್ರಾಫಿಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಹ್ಯಾಸಿಟಿವ್ ಅಂದ್ರೆ ಪರ್ ಮಂತ್ಗೆ ನೀವು ಅಂದ್ರೆ ತ್ರೀ ಟೈಮ್ಸ್ ನೀವು ರೋಟೇಶನ್ ಸೊ ಮಿನಿಮಮ್ ನಿಮ್ ಅದ್ರಲ್ಲಿ ಒನ್ ಸೆವೆಂಟಿ ಒನ್ ಸೆವೆಂಟಿ ಫೈವ್ ರುಪೀಸ್ ಪ್ರಾಫಿಟ್ ಆಗುತ್ತೆ ಅಂತಂದ್ರು ಸೊ ನಿಮ್ಗೆ ಪರ್ ಮಂತ್ಗೆ ತ್ರೀ ಲಾಕ್ ಫಾರ್ಟಿ ತೌಸಂಡ್ ರುಪೀಸ್ ವರ್ಗೂ ಪ್ರಾಫಿಟ್ ಆಗುತ್ತೆ ಅರೌಂಡ್ ಇದು ಕೂಡ ಅಷ್ಟೇ ಟೆನ್ ಪರ್ಸೆಂಟ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ವರೆಗೂ ನಾವು ಪ್ರಾಫಿಟ್ ಅನ್ನ ಪಡಿಬಹುದು ಅಂತ ಹೇಳ್ತೀರಾ ಬಟ್ ಇನ್ನೊಂದು ಕ್ವಶನ್ಸ್ ಇದೆ ನನಗೆ ನಾವು ಡೀಲರ್ ಆಗಿರ್ತೀವಿ ಇಲ್ಲಿ ಇನ್ನೊಂದು ಸಬ್ ಡೀಲರ್ ಕೂಡ ಇದಾರಲ್ವಾ ಸೊ ಅವ್ರೇನು ಇದು ಮಾಡ್ತಾರೆ ಅವರೆಲ್ಲ ನಮ್ಮ ಅಂಡರೇ ಹಾ ನಿಮ್ ಅಂಡರ್ ಬರ್ತಾರೆ ಹಾಗೆ ಕಂಪ್ನಿ ಥ್ರೂನು ಮಾಡ್ತಾ ಇರ್ತಾರೆ ಕಂಪ್ನಿ ಥ್ರೂ ಕೂಡ ಇರುತ್ತ ಏನ್ ಸಪೋರ್ಟ್ ಇರುತ್ತೆ ಕಂಪನಿ ಥ್ರೂ ಕೂಡ ಏನಾದ್ರೂ ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ ಡಿಜಿಟಲ್ ಮಾರ್ಕೆಟಿಂಗ್ ಇಂದನು ನಿಮ್ಗೆ ಸಪೋರ್ಟ್ ಇದೆ ಸಪೋರ್ಟ್ ಸಿಕ್ಕ ಸಿಗುತ್ತೆ ಏನು ಈ ಸಬ್ ಡೀಲರ್ಸ್ ಗಳಿರ್ತಾರೆ ಸೊ ಅವ್ರ ಅಂಡರ್ ಬಿಸ್ನೆಸ್ ಎಲ್ಲ ಆಗತ್ತಲ್ವಾ ಲೈಕ್ ಎರಡು ಸಿಲಿಂಡರ್ಸ್ಗಳು ಸೇಲ್ಸ್ ಆಗ್ತಾ ಇರುತ್ತೆ ಅದು ಕೂಡ ನಮಗೆ ಪ್ರಾಫಿಟ್ಗೆ ಲೈಕ್ ಎಫೆಕ್ಟ್ ಆಗುತ್ತಾ ಹೇಗೆ ಇಲ್ಲ ಎಫೆಕ್ಟ್ ಏನು ಆಗಲ್ಲ ರೀಸನ್ ಏನಂದ್ರೂ ಸಬ್ ಡೀಲರ್ ಬಂದ್ಬಿಟ್ಟು ಓನ್ಲಿ ಪಿನ್ ಕೋಡ್ ವೈಸ್ ಬರುತ್ತೆ ಸರ್ ಪಿನ್ ಕೋಡ್ ವೈಸ್ ಆ ಪಿನ್ ಕೋಡ್ ಲೊಕೇಶನ್ ಎಲ್ಲಿ ಗಂಟ ಕವರ್ ಆಗುತ್ತೆ ಅಲ್ಲಿ ಗಂಟ ಮಾತ್ರ ಸಿಲಿಂಡರ್ ಸಪ್ಲೈ ಮಾಡಬಹುದು ಸೊ ಅವ್ರಿಗೆ ಪರ್ ಒನ್ ಸಿಲಿಂಡರ್ ಗೆ ಒನ್ ಫಿಫ್ಟಿ ರುಪೀಸ್ ವರ್ಗೂ ಪ್ರಾಫಿಟ್ ಆಗುತ್ತೆ ಬಟ್ ಡಿಸ್ಟ್ರಿಬ್ಯೂಟರ್ ಗೆ ಒನ್ ಸೆವೆಂಟಿ ಫೈವ್ ರುಪೀಸ್ ವರ್ಗೂ ಪ್ರಾಫಿಟ್ ಆಗುತ್ತೆ ಡಿಸ್ಟ್ರಿಬ್ಯೂಟರ್ ಒನ್ ಸೆವೆಂಟಿ ಫೈವ್ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಅಡಿಷನಲ್ ಬೆನಿಫಿಟ್ ಸಿಗ್ತಾ ಇದೆ ನಮಗೆ ಜೊತೆ

ಆಪ್ಷನ್ಸ್ ಇದೆ ಸೊ ಅವಾಗ ನಾವ್ ಏನು ಡಿಫ್ರೆನ್ಸ್ ಅಮೌಂಟ್ ಇದೆ ಅಷ್ಟು ಮಾತ್ರ ಕೊಟ್ಟರೆ ಸಾಕ ಆಲ್ರೆಡಿ ಫೋರ್ ಅಮೌಂಟ್ ಏನು ಪೇ ಇಲ್ಲ ಹಂಡ್ರೆಡ್ ಸಿಲಿಂಡರ್ ಪರ್ಚೇಸ್ ಮಾಡ್ತೀರಾ ಇನ್ನು ಸಿಲಿಂಡರ್ ಪರ್ಚೇಸ್ ಸೊ ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ ಸೊ ಇಲ್ಲಿ ಡಾಕ್ಯುಮೆಂಟೇಶನ್ ಅಂತ ಬಂದಾಗ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ನಿಮ್ ಜೊತೆ ಬಂದಾಗ ಲೈಕ್ ಅಮೌಂಟ್ ಹ್ಯೂಜ್ ಅಮೌಂಟ್ ಕೊಡ್ತಾ ಇರ್ತೀವಿ ಅದಕ್ಕೆ ಸೆಕ್ಯೂರಿಟೀಸ್ ಏನಿರುತ್ತೆ ಅಗ್ರಿಮೆಂಟ್ಸ್ ಇರುತ್ತಾ ಸ್ವಲ್ಪ ಡಾಕ್ಯುಮೆಂಟೇಶನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ನಮ್ಮ ಕಂಪನಿ ಕಡೆಯಿಂದ ನಿಮಗೆ ಅಗ್ರಿಮೆಂಟ್ ಸರ್ಟಿಫಿಕೇಟ್ ಮಾಡಿಸ್ಕೊಡ್ತೀವಿ ಹಾಗೆ ಕಂಪನಿ ತ್ರೂ ನಿಮ್ಗೆ ಗವರ್ಮೆಂಟ್ ಕಡೆಯಿಂದ ಲೈಸೆನ್ಸ್ ಮಾಡಿಸಿಕೊಡ್ತೀವಿ ಸೊ ಪ್ರತಿಯೊಂದು ಸಿಗುತ್ತೆ ಲೀಗಲ್ ಅಗ್ರಿಮೆಂಟ್ ಇರುತ್ತೆ ನಮ್ ಜೊತೆ ನಾವು ಕೈ ಜೋಡಿಸಿದ್ದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತೀರಾ ಅಂಡ್ ಬಿಸ್ನೆಸ್ ಮಾಡ್ಬೇಕಲ್ವಾ ಲೈಸೆನ್ಸ್ ಕೂಡ ಇರುತ್ತೆ ಮಾಡ್ಕೊಡ್ತೀರಾ ಸೊ ಇದು ತುಂಬ ಒಳ್ಳೇದು ಅನ್ಕೊತೀನಿ ನಾವೇನು ಬಂಡವಾಳ ಹಾಕಿರ್ತೀವಿ ಅದಕ್ಕೆ ಪ್ರತಿಯೊಂದು ಕೂಡ ಡಾಕ್ಯುಮೆಂಟೇಷನ್ ಕಂಪ್ನಿ ಕಡೆಯಿಂದ ಆಗುತ್ತೆ ಯಾಕಂದ್ರೆ ನಮ್ಮ ಹತ್ರ ಕೆಲವು ಟೈಮ್ ಟೈಮ್ ಇರೋದಿಲ್ಲ ಆಗೋದಿಲ್ಲ ಅವೆಲ್ಲ ನಿಮ್ಮ ಕಡೆಯೇ ಸೂಪರ್ ಆಗಿ ಹೇಳಿದ್ರಿ ಆ್ಯಂಡ್ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ಕೊಂತೀನಿ ಸೊ ನಾವಿವಾಗ ಮೇಡಮ್ ಮೇಡಮನ್ನು ವಾಪಸ್ ಕರಿಬೇಕು ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂತೀನಿ ಬಟ್ ನಮಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಸೊ ವೀಕ್ಷಕ್ರೆ ನೋಡಿದ್ರಲ್ಲ ಸರೋಜಾ ಮೇಡಮ್ ಅಂತೂ ನಮಗೆ ಕಂಪ್ಲೀಟ್ ಪ್ಯಾಕೇಜಸ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಮಾಲಿನಿ ಮೇಡಮ್ ಅವರು ಮತ್ತೆ ರಿಟರ್ನ್ ಬಂದಿದ್ದಾರೆ ಅಂತ ಹೇಳ್ಬೋದು ಮೇಡಮ್ ಇವಾಗ ನಾನು ನಿಮಗೆ ಕೇಳ್ತಾ ಇರುವಂಥದ್ದು ಲೈಕ್ ಫೈನಲ್ ಪ್ರೊಸೆಸ್ ಹೇಗೋ ನಮ್ಮದು ಪ್ಯಾಕೇಜಸ್ ಎಲ್ಲ ಕೇಳಿದ್ರು ಓಕೆ ನಮ್ಗೆ ಇಷ್ಟ ಆಯಿತು ನಾವು ಕೂಡ ಆನ್ ಬೋರ್ಡ್ ಆಗೋಕ್ಕೆ ರೆಡಿ ಇದ್ದೀವಿ ಅಂತಂತಂದರೆ ಲೈಕ್ ವಾಟ್ ಇಸ್ ದ ಪ್ರೋಸೆಸ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅಲ್ಲಿಂದಲೇ ಹೇಳ್ಕೊಂಡು ಬನ್ನಿ ನಮಗೆ ಏನ್ ಮಾಡಬೇಕು ಸರ್ ಈಗ ನೀವು ಕೇಳಿದ ಹಾಗೆ ಹೇಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿ ನೀವು ಆಲ್ರೆಡಿ ಡಿಸ್ಪ್ಲೇ ಮಾಡಿರ್ತೀರ ನಮ್ಮ ನಂಬರ್ನ ಸೊ ಅವರು ಡೈರೆಕ್ಟ್ ಆಗಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಅಂತಂದ್ರೆ ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಟ್ವಿಟ್ ಆಗಿರೋ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸ್ಆಪ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ನಾವಿದ್ದೀವಿ ಎಲ್ಲ ಕಡೆ ಇದ್ದೀರಾ ಎಕ್ಸ್ಪ್ಲೋರ್ ಮಾಡ್ಬೋದು ಫಸ್ಟ್ ಆಮೇಲೆ ಬೇಕಾದ್ರೆ ನಮ್ಗೆ ವೆಬ್ಸೈಟ್ ಕೂಡ ಇದೆ ವೆಬ್ಸೈಟ್ ಕೂಡ ಇದೆ ನಮ್ಮ ಸೊ ಹಾಗಾಗಿ ಅವರು ಇಲ್ಲ ನಾನು ಡೈರೆಕ್ಟ್ ಆಗಿ ಕಾಲ್ ಮಾಡಲ್ಲ ಅಂತ ಅವ್ರಿಗೆ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ಸ್ ಇರುತ್ತೆ ಅದನ್ನ ಫಿಲ್ ಮಾಡಿ ಕಳಿಸಬಹುದು ನಮಗೆ ಸೊ ಈ ಒಂದು ಆಪ್ಷನ್ ಕೂಡ ನಮ್ಮಲ್ಲಿ ಇದೆ ಸೊ ಅದು ಬಿಟ್ಟು ಅಂತ ಅಂದ್ರೆ ಲೈಕ್ ಡೈರೆಕ್ಟ್ ಆಗಿ ಕಾಲ್ ಮಾಡಿದ್ರೆ ಸೇಮ್ ಇನ್ಫಾರ್ಮೇಶನ್ಸ್ ಏನಿದೆ ಅದನ್ನ ಹೇಳ್ತೀವಿ ಅವರು ಡೈರೆಕ್ಟ್ ಆಗಿ ನಮ್ಮ ಹೆಡ್ ಆಫೀಸಿಗೆ ಬಂದು ಮೀಟ್ ಮಾಡ್ಬೋದು ಹೆಡ್ ಆಫೀಸಿಗೆ ಬಂದು ಮೀಟ್ ಮಾಡಿದಾಗ ನಮ್ಗೆ ಪ್ರತಿಯೊಂದು ಕೂಡ ಅವರಿಗೆ ಏನು ಮಾಹಿತಿ ಬೇಕಾಗಿದೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅವ್ರಿಗೆ ಏನ್ ಕನ್ಫ್ಯೂಷನ್ಸ್ ಇದೆ ಪ್ರತಿಯೊಂದನ್ನು ನಾವು ನಮ್ಮ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ನೀವು ಇರ್ತೀರ ಇದರಲ್ಲಿ ಬಂದು ಮೀಟ್ ಆಗ್ತಾರೆ ಮಾಹಿತಿ ವಾಟ್ ಇಸ್ ನೆಕ್ಸ್ಟ್ ನೆಕ್ಸ್ಟ್ ಅಂತಂದ್ರೆ ಅವ್ರ ಇಂಟ್ರೆಸ್ಟ್ ಆಯ್ತು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಾದ್ರೆ ನೆಕ್ಸ್ಟ್ ಬಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಲೈಕ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಲೈಸೆನ್ಸ್ ಆಗಿ ಇರ್ಬೋದು ಪ್ರತಿಯೊಂದು ಕೂಡ ವಿತ್ ಎ ವೀಕ್ ಟೈಮ್ ಅಲ್ಲಿ ನಿಮಗೆ ಸಿಗತ್ತೆ ಸೊ ಒಂದು ವಾರದಲ್ಲಿ ಪೇಪರ್ ವರ್ಕ್ ಎಲ್ಲ ಮುಗಿದೋಗುತ್ತೆ ಸರ್ ಅಷ್ಟು ಕ್ವಿಕ್ ಆಗಿರುತ್ತೆ ಪ್ರತಿಯೊಂದು ಕೂಡ ವೆರಿ ಫಾಸ್ಟ್ ವಿ ಆರ್ ಓಕೆ ನಾನೇನೋ ಮೋಸ್ಟ್ಲಿ ಪೆಟ್ರೋಲ್ ಪಂಪ್ ಓಪನ್ ಮಾಡ್ತಂಗೆ ತಿಂಗಳ ಗಟ್ಟಲೆ ಬೇಕು ಇಲ್ಲ ಸರ್ ಅಷ್ಟು ಮಾಡೋ ಅವಶ್ಯಕತೆನೇ ಇಲ್ಲ ವಿತ್ ಎ ವೀಕ್ ಅಲ್ಲಿ ನಿಮಗೆ ಲೈಸೆನ್ಸ್ ಪ್ರತಿಯೊಂದು ಕೂಡ ಡಾಕ್ಯುಮೆಂಟೇಷನ್ ಪ್ರತಿಯೊಂದು ಕಂಪ್ಲೀಟ್ ಆಗಿ ಬರುತ್ತೆ ನಿಮಗೆ ರೆಡಿ ಆಗಿಬಿಡುತ್ತೆ ರೆಡಿ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಅದರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಸೊ ಫಾಸ್ಟ್ ಇದೀರಾ ಹಾ ಬಂದು ಮೀಟ್ ಮಾಡಿ ನಿಮ್ಮ ಏನ್ ಕ್ವೆಶನ್ಸ್ ಇರ್ಬೋದು ಅಥವಾ ನಿಮ್ಮ ಡೌಟ್ಸ್ ಇರ್ಬೋದು ಯಾಕೆಂದ್ರೆ ಒಂದು ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಒಂದು ಹತ್ತು ಸಲ ಯೋಚನೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಒಂದು ಹತ್ತು ಸಲ ಯೋಚನೆ ಮಾಡಿ ಬಂದಿರ್ತಾರೆ ನಿಮ್ಮಲ್ಲಿ ಮತ್ತೆ ಕನ್ಫ್ಯೂಷನ್ಸ್ ಮತ್ತೆ ಡೌಟ್ಸ್ ಎಲ್ಲ ಇರತ್ತೆ ಸೊ ಆ ಡೌಟ್ ಅನ್ನ ಇಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಯಾಕಂದ್ರೆ ಕಾಲ್ ಅಲ್ಲಿ ಎಲ್ಲಾನು ಕೂಡ ನಾವು ತಿಳಿಸ್ಲಿಕ್ಕೆ ಆಗೋದಿಲ್ಲ ಕರೆಕ್ಟ್ ಸೊ ಹಾಗಾಗಿ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ರೆ ಖಂಡಿತ ನಾವು ಅವರಿಗೆ ಕನ್ವಿನ್ಸ್ ಮಾಡಬಹುದು ಮತ್ತೆ ಯಾವ ರೀತಿ ಬಿಸ್ನೆಸ್ ನಡೆಯತ್ತೆ ಅಂತ ಎಕ್ಸ್ಪ್ಲೈನ್ ಕೂಡ ಮಾಡಬಹುದು ಮಾಡಬಹುದು ಅಲ್ವಾ ನಾನು ಕೂಡ ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಅಷ್ಟೇ ಸೊ ನೀವು ಯಾರು ಬಿಸ್ನೆಸ್ ಮಾಡಬೇಕು ಅಂತ ಆಕ್ಚುಲಿ ಅಥವಾ ಒಂದು ಪಾರ್ಟ್ನರ್ಶಿಪ್ ಮಾಡಬೇಕು ಅಂತ ಇದ್ರೆ ಮಲ್ಟಿಪಲ್ ಪರ್ಸನ್ ಫ್ಯಾಮಿಲಿ ಬಿಸ್ನೆಸ್ ಆಗಿ ಮಾಡಬೇಕು ಅಂತಿದ್ರೆ ಫ್ಯಾಮಿಲಿ ಇದ್ರೆ ಫ್ಯಾಮಿಲಿ ಬನ್ನಿ ಪಾರ್ಟ್ನರ್ಸ್ ಗಳ ಬನ್ನಿ ಮೇಡಮ್ ಟೀಮ್ ಇರ್ತಾರೆ ಕಲೀಗ್ಸ್ ಇರ್ತಾರೆ ಅವ್ರ ಡಿಸ್ಕಸ್ ಮಾಡಬಹುದು ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಏನಕ್ಕೆ ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಎಷ್ಟು ಪ್ರಾಫಿಟ್ ಬರುತ್ತೆ ನಾನೇನೋ ನೀವು ಇವತ್ತು ಬಂದಾಗ ಅಲ್ಲಿ ಕೂತಾಗ ಮಾತಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಾವ್ ಯಾವ ರೀತಿ ಮಾಡಬಹುದು ಹೋಟೆಲ್ ಹೇಗೆ ಅಪ್ರೋಚ್ ಮಾಡ್ತೀವಿ ಮಾರ್ಕೆಟಿಂಗ್ ಟ್ರಿಕ್ಸ್ ಪ್ರತಿಯೊಂದು ಕೂಡ ನೀವು ಇವರಿಂದ ತಿಳ್ಕೊಬಹುದು ಹೆಚ್ಚಿನ ಮಾಹಿತಿಯನ್ನು

ಬೆಂಗಳೂರು ಜಸ್ಟ್ ಬಾರ್ಡರ್ ಲೈಕ್ ಔಟ್ಸ್ಕಟ್ ಇರ್ಬೋದು ಈ ಕಡೆ ದೊಡ್ಡಬಳ್ಳಾಪುರ ಕಡೆ ಈ ಕಡೆ ಮೈಸೂರು ರೋಡ್ ಕಡೆ ಈ ಕಡೆ ನೆಲಮಂಗ್ಳ ಕಡೆ ತುಮಕೂರು ರೋಡ್ ಕಡೆ ಜಸ್ಟ್ ಬಾರ್ಡರ್ ಇಂದ ಬರ್ತಾ ಇದೀವಿ ಔಟ್ಸ್ಕಟ್ ಇಂದೂರ್ ಇಂದ ಬರ್ತಾ ಇದ್ದೀವಿ ಮಾಹಿತಿಗಳನ್ನ ಕೊಡ್ತೀವಿ ಸೊ ನಾಟ್ ಓನ್ಲಿ ಬ್ಯಾಂಗ್ಳೂರ್ ಅಂತಲ್ಲ ನಾನು ಫಸ್ಟ್ ಹೇಳಿದಾಗ ನಿಮ್ಗೆ ಬ್ಯಾಂಗ್ಳೂರ್ ಆದ್ಮೇಲೂ ಕೂಡ ನಾವು ಅದರ್ ಸಿಟೀಸ್ ನ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಈಗ ಪ್ರೆಸೆಂಟ್ ಪ್ರೆಸೆಂಟ್ ನಾವು ಬ್ಯಾಂಗ್ಳೂರ್ನ ನೋಡ್ತಾ ಇದ್ದೀವಿ ಸೊ ಬ್ಯಾಂಗ್ಳೂರ್ ಮುಗಿದ ನಂತರ ಬೇರೆ ಸಿಟೀಸ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ಹೋಗೋಕೆ ಯಾವುದೇ ಒಂದು ರೀತಿ ಇದಿರೋದು ಇಲ್ಲ ಚಿಕ್ಕಬಳ್ಳಾಪುರ ಅದೆಲ್ಲ ಇಲ್ಲೇ ಹತ್ರ ನಿಯಾಬ ಇರೋದು ಸೊ ಹಾಗಾಗಿ ಅವರು ಕೂಡ ಮಾಡಬಹುದು ಆದಷ್ಟು ಬೇಗ ಟಚ್ ಮಾಡಬಹುದು ಓಕೆ ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನನ್ನ ಪ್ರಕಾರ ಇಂಟ್ರೆಸ್ಟೆಡ್ ಇದ್ರೆ ಬನ್ನಿ ದಯವಿಟ್ಟು ಇವ್ರನ್ನ ನೀವು ಪೋಸ್ಟ್ ಮಾಡಬೇಕು ಬನ್ನಿ ಮೇಡಮ್ ಬನ್ನಿ ನಮ್ಮ ಇದರಲ್ಲಿ ಓಪನ್ ಮಾಡಿ ಆಪರ್ಚುನಿಟಿ ಕೊಡಿ ಅಂತ ಕೇಳಬೇಕು ಮೈಸೂರು ತುಮಕೂರು ಹಾಸನ ಯಾರೇ ಇದ್ರೂ ಕೂಡ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಡೆಫಿನೆಟ್ಲಿ ನೀವು ಕೂಡ ಕಾಲ್ ಮಾಡಿ ಮಾಹಿತಿಯನ್ನು ತಿಳ್ಕೊಬೋದು ಇಲ್ಲ ನಿಮ್ಗೆ ಇಂಟ್ರೆಸ್ಟೆಡ್ ಇದೆ ಡೆಫಿನೆಟ್ಲಿ ಒಂದ್ಸತಿ ವಿಸಿಟ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಸದ್ಯಕ್ಕೆ ಬೆಂಗಳೂರು ಅಕ್ರಾಸ್ ಬೆಂಗಳೂರು ಎಂಡ್ ಟು ಎಂಡ್ ಬೆಂಗಳೂರು ಕೂಡ ನಿಮ್ಗೆ ಅಪರ್ಚುನಿಟಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಐ ಬಿ ಪಿ ಗ್ಯಾಸ್ ಅವರು ಇಡೀ ಕರ್ನಾಟಕ ಬರಲಿ ಅಂತ ನಾನಿಲ್ಲಿ ವಿಶ್ ಮಾಡೋಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಬಿಸ್ನೆಸ್ ಒಂದೊಳ್ಳೆ ದರದಲ್ಲಿ ತಗೊಂಡ್ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ